ನಮಸ್ಕಾರ. ಕೆ ವಿ ತಿರುಮಲೇಶ್ ಅವರು ನವ್ಯ ಕಾವ್ಯದ ಬಹಳ ಪ್ರಮುಖ ಕವಿಗಳು ಅಂತ ಹೇಳಿದೆ. ನಾನು ಇದುವರೆಗೆ ತೋರಿಸ್ತಾ ಇದ್ದ ಪುಸ್ತಕದಲ್ಲಿ ಅವ್ರ ಪರಿಚಯ ಇಲ್ಲವಾಗಿ ನಾನು ಸಂಕ್ರಮಣದ ಇದು ಮಾಹಿತಿ ಪುಸ್ತಕದಿಂದ ಓದ್ತಾ ಇದ್ದೀನಿ. ನಾನು ಇವರನ್ನು ನೋಡಿದ್ದು ಹೈದರಾಬಾದಲ್ಲಿ. ಹೈದರಾಬಾದಲ್ಲಿ ತುಂಬ ವರ್ಷ ಇದ್ದರು. ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ಭಾಷಾಶಾಸ್ತ್ರದ ಉಪನ್ಯಾಸಕರು ಅಂತ ನನಗನ್ಸುತ್ತೆ. ಆಮೇಲೆ ಬೇರೆ ದೇಶಗಳಲ್ಲೂ ಕೂಡ ತುಂಬ ಇದು ಬಂದವರು. ಇಲ್ಲಿ ಮಹಾಪ್ರಸ್ಥಾನ ಅನ್ನೋದು ಒಂದು ಅವರ ಕವನ ಸಂಕಲನ, ಮುಖಾಮುಖಿ ಅನ್ನೋದು ಒಂದು ಕವನ ಸಂಕಲನ, ಅವೆರಡೂ ನಿಮಗೆ ಪಟ್ಟಿಯಾಗಿವೆ, ಆ ಪರ್ಟಿಕ್ಯುಲರ್ ಕವಿತೆಗಳು. ಆಮೇಲೆ ಅವಧ ಪಾಪಿಯು ಅಂತಿದೆ. ಅನೇಕ ಅನ್ನೋದು ಅವ್ರ ಕಾದಂಬರಿ. ಇಷ್ಟೇ ಕೊಟ್ಟಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಅಂತ. ಈ ಪುಸ್ತಕ ಮಾಡಿದಾಗ ಬಹುಶಃ ಇಷ್ಟೇ ಮಾಹಿತಿ ಅವ್ರಿಗೆ ಸಿಕ್ಕಿದ್ರು ಅಂತ ಕಾಣುತ್ತೆ. ಆದರೆ ಇದಕ್ಕಿಂತ ಹೆಚ್ಚು ಅವರು ಬರೆದಿದ್ದಾರೆ ಅಂತ ನನಗೆ ಅವರು ಒಂದು ಸಂಸ್ಕೃತಿ ಇಲಾಖೆ ಪ್ರತಿಯೊಬ್ಬ ಏನಿಲ್ಲ ಆಯ್ಕೆ ಮಾಡಿಕೊಂಡು ವಾಚಿಕೆ ಅಂತ ಹೇಳಿ, ಅಂದರೆ ಅವ್ರಿಗೆ ಎಷ್ಟಾರು ಬರೆದಿರಲಿ ಅವ್ರ ಬಗ್ಗೆ 100 ಪುಟದ ವಾಚಿಕೆ, ವೈದೇಹಿ ವಾಚಿಕೆ ಅಲ್ಲ, ನಾನು ಬಿಡುಗಡೆಗೆ ಹೋದಾಗ ಹೇಳ್ತೀನಿ. ವೈದೇಹಿ ಅವ್ರಿಗೆ ಎಷ್ಟೊಂದು ಕತೆಗಳನ್ನು ಬರೆದ್ಬಿಟ್ಟಿದ್ದಾರೆ, ಅದೆಲ್ಲನೂ ಎಲ್ಲರೂ ಓದೋಕ್ಕೆ ಸಾಧ್ಯವಲ್ಲ. ನಾವೆಲ್ಲ ಮಾತಾಡದೆ ಅವ್ರು ಕೆಲವು ಕತೆಗಳನ್ನು ಓದಿ ಅವರು ಒಂದು ವಿಮರ್ಶೆ ಮಾಡೋಕ್ಕೆ ಸಾಧ್ಯ ಆಗೋಷ್ಟು ಅಂಥದ್ದು. ಅದರಲ್ಲಿ ಎಷ್ಟೋ ರಂಗಪ್ರಯೋಗ ಆಗಿವೆ, ಆಮೇಲೆ ಸಮಗ್ರ ಕತೆಗಳು ಬಂದಿವೆ, ಮತ್ತು ಇವತ್ತಿಗೂ ಅವ್ರು ಬರಿತಾನೆ ಇದ್ದಾರೆ, ಕವಿತೆಯೂ ಬರೀತಾರೆ. ಹೀಗಿರುವಾಗ ಅವರ ಪ್ರಮುಖ ಕೃತಿಗಳ ಕೆಲವೇ ಸಾಲುಗಳು, ಕೆಲವೇ ಭಾಗಗಳು, ಕೆಲವೇ ಪುಟಗಳನ್ನು ಪರಿಚಯ ಮಾಡಿಕೊಡೋದು ಅದಕ್ಕೊಬ್ಬರು ಸಂಪಾದಕರು. ಈ ಥರ ತಿರುಮಲೇಶ್ ವಾಚಿಕೆ ಅಂಥೇಳಿ ಹೆಚ್ ಎಸ್ ರಾಘವೇಂದ್ರ ರಾವ್ ಅವರಿಗೆ ಜವಾಬ್ದಾರಿ ಕೊಟ್ರಂತೆ. ಅವ್ರು ಮಾತಾಡ್ತಾ ಹೇಳಿದ್ರು, ಅವರು ತಿರುಮಲೇಶ್ ರಿಟೈರ್ ಆಗೋಕ್ಕೆ ಮುಂಚೆನೇ ಈ ವಾಚಿಕೆ ತಂದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ರಿಟೈರ್ ಆದಮೇಲೆ ಅವ್ರು ತುಂಬ ಬರೆದ್ಬಿಟ್ರು, ಈಗ ನನಗೆ ತುಂಬ ಕಷ್ಟ ಆಯಿತು ಇದನ್ನು ಸಂಪಾದನೆ ಮಾಡೋದಕ್ಕೆ ಅಂತ. ಸೊ ಆ ಮಾತಿನ ಆಧಾರದ ಮೇಲೇ ಅವರು ಇನ್ನೂ ಹೆಚ್ಚು ಕವಿ ಕೃಷಿ ಮಾಡಿದ್ದಾರೆ, ಹೆಚ್ಚು ವಿಶೇಷವಾಗಿ ಕಾವ್ಯ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇಲ್ಲಿ ಒಂದು ಮಹಾಪ್ರಸ್ಥಾನ ಅನ್ನುವಂತಹ ಕವಿತೆಯನ್ನು ಮೊದಲಿಗೆ ಇದೆ. ಇದು ಮತ್ತೆ 3 ಭಾಗದಲ್ಲಿದೆ, ಭಾಳ ದೀರ್ಘವಾದ ಕವಿತೆಯಾಗಿದ್ದರಿಂದ ಇದನ್ನು ಕೂಡ ನಾನು ಭಾಗವಾಗಿ ಅಥವಾ ಪ್ಯಾರ ಪ್ಯಾರಾಗಿ ಓದಿ ನಿಲ್ಲಿಸಬೇಕಾಗತ್ತೆ. ಮತ್ತು ಮಹಾಪ್ರಸ್ಥಾನ ಅಂದರೆ ಏನು ಅಂತ ಹೇಳ್ಬಿಡೋಣ. ಮಹಾಭಾರತದ ಕಥೆಯಲ್ಲಿ ಧರ್ಮರಾಯ ಮತ್ತು ಅವನ ತಮ್ಮಂದರು ಮತ್ತು ದ್ರೌಪದಿ ಎಷ್ಟು 6 ಜನ, ಅವರು ಕೊನೆಗೆ ಸ್ವರ್ಗಾರೋಹಣ ಪರ್ವ ಅಂತ ಅದಕ್ಕೆ ಅರ್ಥ ಹೆಸರು ಮಹಾಭಾರತದಲ್ಲಿ. ಅದನ್ನು ಬೆಟ್ಟ ಹತ್ತಿ ಸ್ವರ್ಗಕ್ಕೆ ಹೋಗೋದು ಅಂಥೇಳಿ, ಬಹುಶಃ ಹಿಮಾಲಯ ಪರ್ವತ ಇರಲಾರದು, ಯಾವುದೋ ಒಂದು ಬೆಟ್ಟ ಹತ್ತಾ ಇರ್ತಾರೆ, ಬೆಟ್ಟ ಹತ್ತಿದ್ಮೇಲೆ ಸ್ವರ್ಗ ಸಿಗುತ್ತೆ ಅಂತ. ಮಗ ಒಬ್ಬೊಬ್ಬರಾಗಿ ಬೀಳ್ತಾರೆ. ಮೊದಲು ದ್ರೌಪದಿ ಬೀಳ್ತಾಳೆ, ಭೀಮ ಕೇಳ್ತಾನೆ ಯಾಕೆ ಬಿದ್ದಲು ಅಂತ. ಅವಳಿಗೆ ಅರ್ಜುನ ಮೇಲೆ ವಿಶೇಷವಾದ ಪಕ್ಷಪಾತ ಇತ್ತು ಅಂತ ಹೀಗೆ ಉತ್ತರ ಕೊಡ್ತಾ, ಆಮೇಲೆ ಭೀಮ ಬೀಳ್ತಾನೆ, ಹೀಗೆ ಒಬ್ಬೊಬ್ಬರಾಗಿ ಬಿದ್ದು ಕೊನೆಗೆ ಧರ್ಮರಾಯನ ಜೊತೆಯಲ್ಲಿ ಒಂದು ನಾಯಿ ಇರುತ್ತೆ, ಆ ನಾಯಿಯೇ ಎಂ ಧರ್ಮರಾಯ ಅಲ್ಲಿ. ಆಮೇಲೆ ಸಶರೀರ ಸ್ವರ್ಗಾರೋಹಣ ಸಿಕ್ಕಿದ್ದು ಧರ್ಮರಾಯನಿಗೆ ಮಾತ್ರ ಅಂತನ್ನುವ ಕತೆ ಇದೆ. ಈ ಕಥೆಯನ್ನು ಆಧಾರವಾಗಿಟ್ಕೊಂಡು ಅದೇ ಹೆಸರನ್ನೇ ಪದ್ಯಕ್ಕಿಟ್ಕೊಂಡು ನಾವು ಸಾಮಾನ್ಯ ಮನುಷ್ಯರು ನಾವೆಲ್ಲ ಹೊರಟಿರುವಂತಹ ಒಂದು ಮಹಾಪ್ರಸ್ಥಾನ ಬದುಕು ಅನ್ನುವಂತಹ ಒಂದು ಛಾಯೆಯನ್ನು ಕೊಟ್ಟು ಬರೆದಿರುವಂತಹ ನವ್ಯ ಕವಿತೆ ಇದು. ಕಟ್ಟಿ ಜರತಾರಿ ಕಚ್ಚೆ, ಸೊಂಡದ ಪಟ್ಟಿ ಗೆಜ್ಜೆ, ಅಭ್ರಕದ ಮಿಂಚು, ಬಣ್ಣ ಬಳಿದಾಟ ಕಿರೀಟ ವೇಷಾಯಿ ಮಜಬೂತು ಶೃಂಗಾರ, ತೇಗೆ ಡರ್ರನೆ ಸೋಮರಸ ಆಹಾ ತನ್ನಿರೋ ಖಡ್ಗ, ಬಡೀರೋ ಚಂಡೆ ಜಾಗಟೆ ಭೇರಿ, ಚೌಕಿಯಿಂದೆದ್ದು ಹೊರಟು ಸವಾರಿ, ರಂಗಸ್ಥಳಕ್ಕೆ ಒತ್ತರಿಸಿ ಸೆರೆ ಸೀರೆ, ಒಡೋಲಗ ಸಮೇದು ವಿಜೃಂಭಿಸಿದ ಅಟ್ಟಹಾಸ, ಆಹಾ ಬಳಿರೆ ಬಂದಂಥ ಕಾರ್ಯ, ಹೇಳಲೇ ಹೇಳದೇ ಇರಲೇ, ಪ್ರತಿಮೆಗಳಿಂದ ಅಥವಾ ಮುದ್ರೆಗಳಿಂದ ಅಥವಾ ಗೆಜ್ಜೆಕಾಲುಗಳಿಂದ ಧ್ವನಿಸಲೇ, ತಡವರಿಸುತ್ತಿದ್ದೇವೆ ಮಾತುಗಳಿಗಾಗಿ ಅರ್ಥಗಳಿಗಾಗಿ, ಆದರೂ ಕೇಳಿರಯ್ಯ ಭಾಗವತರೇ ಬಂದಂಥ ಕಾರ್ಯ ಅಂತ. ಇಲ್ಲೇ ಇಷ್ಟೊಂದು ವಿಷಯಗಳಿಲ್ಲಿ ಒಂದಕ್ಕೊಂದು ಹೊಸ್ತುಕೊಂಡು ಬಿಡ್ತಾ ಇವೆ ಅಂದರೆ, ಈಗ ತಾನೇ ನಾನು ಹೇಳಿದ ಕಥೆಯಷ್ಟೇ ಅಲ್ಲಿ ಬರೋದಿಲ್ಲ, ಹಿಂದಕ್ಕೂ ಕೂಡ ಕೈ ಚಾಚುತ್ತೆ, ಒಂದೊಂದ್ಸಲ ಎಡಕ್ಕೂ ಬಲಕ್ಕೂ ಕೈ ಚಾಚುತ್ತೆ. ಇಲ್ಲಿ ಕಟ್ಟಿ ಜರತಾರಿ ಕಚ್ಚೆ, ಸೊಂಟದ ಪಟ್ಟಿ ಗೆಜ್ಜೆ ಅನ್ನೋದು ಬರ್ತಾ ಇದ್ದ ಹಾಗೆ, ಅಲ್ಲಿ ಅರ್ಜುನನ ಬೃಹನ್ನಳೆ ವೇಷ, ಇದು ಯಾವುದು ವಿರಾಟ್ ಪರ್ವ. ಇಷ್ಟೊತ್ತು ನಾನು ಹೇಳಿದ ಸ್ವರ್ಗಾರೋಹಣ ಪರ್ವದ ಬಗ್ಗೆ,
ಇಲ್ಲಿ ನಾವು ಒಂದೊಂದ್ಸಲ ಆ ಥರ ಆಗ್ತೀವಿ, ಬೃಹನ್ನಳೆ ಥರ ಆಗ್ತೀವಿ. ಅರ್ಜುನನ್ಗೆ ಅಷ್ಟೊಂದು ಪರಾಕ್ರಮ ಇದ್ದರೂ ಆ ಒಂದು ವರ್ಷ ಅವನು ಬೃಹನ್ನಳೆಯಾಗಿ ನಾಟ್ಯ ಕಲಿಸ್ಕೊಂಡು ಗೆಜ್ಜೆ ಕಟ್ಕೊಂಡು ಅವನು ಕಷ್ಟ ಇರಬೇಕಾಗಿ ಬಂತು. ಹೇಗೆ ಅಬ್ರಕದ ಮಿಂಚು ಅಂತ, ಅಬ್ರಕ ಅಂತಂದರೆ ಕಾಗೆ ಬಂಗಾರ ಅಂತ ಕರೀತಾರೆ. ಅದೇ ಒಂದು ಸ್ವಲ್ಪ ಹೀಗೆ ತಗಡಿನ ಥರ ಇರುತ್ತೆ, ತಗಡಿನಷ್ಟು ಗಟ್ಟಿ ಇರಲ್ಲ, ಪಳಪಳ ಮಿಂಚಿರುತ್ತೆ. ಹೇಗೆ ಅಂದರೆ ಬೆಳ್ಳಿನೋ ಬಂಗಾರನೋ ಅನ್ನೋ ಥರ, ಆದರೆ ಬೆಳ್ಳಿನೂ ಅಲ್ಲ ಬಂಗಾರನೂ ಅಲ್ಲ, ಕಾಗೆ ಬಂಗಾರ ಅಂತ ಕರೀತಾರೆ. ಅದಕ್ಕೆ ಅಬ್ರಕ ಅಂತ ಬಹುಶಃ ಕೆಮಿಸ್ಟ್ರಿಯ ಹೆಸರಿರಬೇಕು. ಅಷ್ಟೇ ಜೀವನ, ಏನು ಒಳಗಡೆ ಏನೂ ಇಲ್ಲ, ಟೊಳ್ಳು. ಬಣ್ಣ ಬಳಿದಾಟ, ಬಣ್ಣ ಬಳಕತೀವಿ, ಕಿರೀಟ ಹಾಕತೀವಿ, ವೇಷ ಹಾಕತೀವಿ, ಮಜಬೂತು ಶೃಂಗಾರ ಮಾಡ್ಕೋತೀವಿ. ತೇಗೆ ಡರ್ರನೆ ಸೋಮರಸ, ಅಲ್ಲಿಗೆ ಹೋಗ್ಬಿಡ್ತಾರೆ ದೇವತೆಗಳ ಹತ್ತಿರಕ್ಕೆ. ದೇವತೆಗಳು ಸೋಮರಸ ಕುಡಿತಾರೆ ಅಂತ ಒಂದು ನಮ್ಮ ಪುರಾಣಗಳದ್ದೇ ಕತೆ. ಸೋಮರಸ ಅಂದರೆ ನಥಿಂಗ್ ಬಟ್ ಹೆಂಡ. ಅದಕ್ಕೆ ಏನೇನು ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು. ದೇವತೆಗಳು ಕೂಡ ಸೋಮರಸ ಪಾನ ಮಾಡ್ತಿದ್ರು. ಆಹಹ ತಣ್ಣೀರು ಖಡ್ಗ ಆಹಹ ಅನ್ನೋದು ನಾಟಕದ ಸಂಭಾಷಣೆಯ ವೇಷದ ಥರ ಇದೆ. ತಣ್ಣೀರಾವ್ ಖಡ್ಗ ಕುಡಿ ಖಡ್ಗನ ಕೈಗೆ, ಬಡೀರೋ ಚಂಡೆ ಜಾಗಟೆ ಬೇರಿ ಎಲ್ಲ ವಾದ್ಯಗಳು. ಚಂಡೆ ಅನ್ನೋದೊಂದು, ಜಾಗಟೆ ಅನ್ನೋದೊಂದು, ಬೇರಿ ಇನ್ನೊಂದು. ಚೌಕಿಯಿಂದೆದ್ದು ಹೊರಟು ಸವಾರಿ, ಚೌಕಿಯ ಕುದಿರೋ ಜಾಗ ಇರುವ ಜಾಗದಿಂದ ಹೊರಟು ಸವಾರಿ. ರಂಗಸ್ಥಳಕ್ಕೆ ಒತ್ತರಿಸಿ ಸೆರೆ, ನಾವು ರಂಗಸ್ಥಳಕ್ಕೆ ಬರಬೇಕು ನಾಟಕ ಮಾಡೋದಕ್ಕೆ. ಇಲ್ಲಿ ಬದುಕಿನ ರಂಗಸ್ಥಳಕ್ಕೆ ಬಂದರೆ ನಾವು ಸೆರೆ ಆಗಿಬಿಡ್ತೀವಿ, ಸೆರೆ ಸಿಕ್ಬಿಡ್ತೀವಿ. ಸೀರೆ ಅಂದ್ಬಿಡ್ತಾರೆ ಇದೆಲ್ಲ. ಹಾಗಾದರೆ ಸೀರೆ ಅಂತಿದ್ದಾಗ ದ್ರೌಪದಿ ವಸ್ತ್ರಾಭರಣ ಅಂತ ನಮ್ಗೆ ಗೊತ್ತಾಗಬೇಕು. ಯಾಕೆಂತಂದರೆ ಅಲ್ಲಿ ಬರ್ತಾ ಇರೋ ಛಾಯೆ ಆಗಿದೆ. ಅರೆ ಪೂರ್ತಿ ಯಾವುದನ್ನು ಹೇಳೋಲ್ಲ ನೋಡಿ. ಒಡ್ಡೋಲಗ ಅಲ್ಲೇ ತಾನೇ ಧೃತರಾಷ್ಟ್ರನ ಒಡ್ಡೋಲಗದಲ್ಲಿ ತಾನೇ ಇದಾಗಿದ್ದು. ಸಮೇದು ಸಮಿದು ಅಂದರೆ ನಡೆದು, ಸವಿದು ಹೋಗಿ ಈ ಸಿದ್ಧವಾಗಿ ಇತ್ಯಾದಿ ಅರ್ಥ ಇದೆ. ವಿಜೃಂಭಿಸಿದ ಅಟ್ಟಹಾಸ, ಆಹಾ ಅಲ್ಲಿ ಏನು ವಿಜೃಂಭಿಸೋದು, ಕೌರವರು ಮಾಡಬಾರ್ದು ಅವಮಾನ ಮಾಡಿಬಿಟ್ಟು. ಬಳಿರೆ ಅಂದರೆ ಬೇಷ್ ಅಂತ ನಾನು ಅಂತೀವಲ್ಲ ಇದನ್ನು. ಇವತ್ತು ಕೂಡ ಯಕ್ಷಗಾನದಲ್ಲಿ ಯಕ್ಷಗಾನ ಅಭಿನಯಿಸುವವರು ಬಳಿರೆ ಬಳಿರೆ ಅಂತೆಲ್ಲ ಪದಗಳನ್ನು ಬಳಸ್ತಾರೆ. ಬಂದಂಥ ಕಾರ್ಯ ಕೇಳುತ್ತೆ ಬದುಕು ನಮ್ಮನ್ನು, ಏನು ಯಾಕೆ ಬಂದಿದ್ದು, ಏನು ಯಾಕೆ ಬಂದ್ರಿ ಇಲ್ಲಿ, ಏನು ಕೆಲಸ ನಿಮಗೆ, ಬಂದಂಥ ಕಾರ್ಯ ಕ್ವಶನ್ ಮಾರ್ಕ್ ಹಾಕ್ತಾರೆ ನೋಡಿ. ಇಲ್ಲಿ ಹೇಳಲೆ ಹೇಳದೇ ಇರಲೆ ನಮ್ಗೆ ತತ್ವಶಾಸ್ತ್ರ ಇತ್ತು ಎಲ್ಲ ಪ್ರಶ್ನೆಗಳಿಗೆ ಯಾರು ನಾನು ಯಾಕೆ ಬಂದೆ ಹೇಳ ನಾನು ಏನಾರು, ಅಥವಾ ಹೇಳಿದೆ ಸುಮ್ಮನಿದ್ ಬಿಡ್ಲೋ ಪ್ರತಿಮೆಗಳಿಂದ ಹೇಳಲ್ಲ ಅಂತ. ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ವಿ ಕಾವ್ಯದಲ್ಲಿ ಪ್ರತಿಮೆಗಳನ್ನು ಬಳಸ್ತಾರೆ ಇತ್ಯಾದಿ, ಅಥವಾ ಮುದ್ರೆಗಳಿಂದ. ಇತ್ತೀಚೆಗೆ ನೋಡಿ ಮುದ್ರೆ ಅಂತ ಒಂದು ಚಿಕಿತ್ಸೆ ಅಂತ, ಬೆರಳುಗಳನ್ನು ಬೇರೆ ಬೇರೆ ಆಕಾರದಲ್ಲಿ ಜೋಡಿಸೋದು ಟಿ ವಿನಲ್ಲಿ ತೋರಿಸ್ತಾರೆ. ಮುದ್ರಾ ವಿಜ್ಞಾನ ಅಂತನೋ, ಮುದ್ರಾ ಶಾಸ್ತ್ರ ಅಂತನೋ, ವೈದ್ಯ ಕೂಡ ಇದು. ಇಂತಿಂಥ ಕಾಯಿಲೆಗೆ ಇಂತಿಂಥ ಮುದ್ರೆ ಅಂತೆಲ್ಲ ತೋರಿಸ್ತಾರೆ. ಆಮೇಲೆ ಭರತನಾಟ್ಯದಲ್ಲಿ ನೃತ್ಯದಲ್ಲಿ ಮುದ್ರೆ ಅಂತಿತ್ತು. ಪ್ರಸಿದ್ಧ ನರ್ತಕಿಯರು ಕೆಲವು ಹೊಸ ಹೊಸ ಮುದ್ರೆಗಳನ್ನು ಸಂಶೋಧನೆ ಮಾಡಿ ಕೊಟ್ಟು ಹೋದರು ಅಂತ ಹೇಳ್ತೀವಿ. ಹೊಸ ಹೊಸ ರಾಗಗಳನ್ನು ಕಂಡುಹಿಡಿತಾರಲ್ಲ ಆ ಥರ. ಅಥವಾ ಗೆಜ್ಜೆ ಕಾಲುಗಳಿಂದ ಧ್ವನಿಸಲೆ, ಅವೆಲ್ಲ ಏನು ಬೇಡ, ಹೇಗೂ ಕಾಲಕ್ಕೆ ಗೆಜ್ಜೆ ಕಟ್ಕೊಂಡಿದ್ದೀನಿ ಬೃಹನ್ನಳೆ, ಅದನ್ನು ಕುಣಿದು ನಾನು ತೋರಿಸ್ಬಿಡ್ಬಹುದಲ್ವಾ ಈ ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನು. ತಡವರಿಸುತ್ತಿದ್ದೇವೆ ಆಗಲ್ಲ, ಗೊತ್ತಾಗ್ತಾಯಿಲ್ಲ ಮಾತುಗಳಿಗಾಗಿ ಅರ್ಥಗಳಿಗಾಗಿ ಗೊತ್ತಿಲ್ಲ ನಮಗೆ, ಮಾತು ಗೊತ್ತಿಲ್ಲ ಅರ್ಥ ಗೊತ್ತಿಲ್ಲ. ಆದರೂ ಕೇಳಿದಯ್ಯ ಭಾಗವತರೇ ಬಂದಂಥ ಕಾರ್ಯ. ಆದರೂ ಭಾಗವತರು ಅಂದರೆ ಯಕ್ಷಗಾನ ನಡೆಸ್ಕೊಡೋರು ಇರ್ತಾರಲ್ಲ ಇಲ್ಲಿ, ಇವರು ಯಾರೋ ಕುಣಿಯೋರು ಒಂದಷ್ಟು ಜನ ಇರ್ತಾರೆ ವೇಷಭೂಷಣ ಹಾಕ್ಕೊಂಡು. ಆಮೇಲೆ ಮೇಲ್ಗಡೆ ಹಿಂದ್ಗಡೆ ಸ್ಟೇಜ್ ಮೇಲೆ ಒಬ್ಬರು ತಬಲಾ ಒಬ್ಬರು ಹಾರ್ಮೋನಿಯಮ್ಮು ಈ ಥರ ಇಟ್ಕೊಂಡು ಕೂತಿರ್ತಾರಲ್ಲ ಅವರನ್ನು, ಅದರೊಳಗೆ ಒಬ್ರಿಗೆ ದುಡ್ಡು ಗಂಟ್ಲಿಂದ ಮಾತಾಡ್ತಿರ್ತಾರೆ. ಈ ಕುಣಿಯೋರು ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಮೈಕ್ ಇರೋದಿಲ್ಲ. ಈಗ ಕಿವಿ ಹತ್ರ ಹಾಕೊಳ್ಳೋ ಮೈಕೆಲ್ಲ ಹಿಂದಿಂದ ಬಂದಿದ್ದಲ್ಲ ಅದು, ಅದರಿಂದ ಅವ್ರು ಮಾತಾಡಿದ್ರೆ ಮೈಕಲ್ಲಿ ಕೇಳಲ್ಲ. ಸೊ ಮೈಕಲ್ಲಿ ಮಾತಾಡ್ತಾರೆ ಅವರು, ಇವರು ಅಭಿನಯಿಸ್ತಾರೆ ಅಷ್ಟೇ. ಕೀಚಕವದೇ ಅಂದ್ಕೊಳ್ಳಿ, ಕೀಚಕ ಭೀಮನ್ ಸಂಭಾಷಣೆ ನಡೀತಿರುತ್ತೆ, ಎರಡು ಸಂಭಾಷಣೆ ಅವರು ಹೇಳ್ತಾ ಇರ್ತಾರೆ. ಆಮೇಲೆ ತಾಳ ಮದ್ದಳೆ ಅಂತಿದೆ ಯಕ್ಷಗಾನ ಅಲ್ದಲೇ, ಅಲ್ಲೂ ಭಾಗವತರು ಬರ್ತಾರೆ. ಕೇಳಿರಯ್ಯ ಭಾಗವತರೇ ಕೇಳಿ, ನೀವು ತಾನೇ ಮಾತಾಡ್ತಿರೋರು, ಬಂದಂಥ ಕಾರ್ಯ ಅಂತ ಕೇಳಿ, ನೀವು ಕೇಳಿ ಏನು ಬಂದಂಥ ಕಾರ್ಯ ಅಂತ ಕೇಳಿ ಅಂತ ಹೇಳ್ತಾ ಇದ್ದಾರೆ ಮೊದಲನೇ ಪ್ಯಾರಾದಲ್ಲಿ. ಈಗ ಎರಡನೇ ಪ್ಯಾರಾಗೆ ಹೋಗ್ತಾ ಇದ್ದೀವಿ. ಹುಟ್ಟಿದ್ದು ಹೊಲೆಯೂರು, ಮನೆ ಮಾಡಿದ್ದು ಸಂತೆಯೊಳಯ್ಯ ನಾವು, ಗೆದ್ದದ್ದು ಹಸ್ತಿನಾಮತಿ, ಗೆದ್ದದ್ದು ಹಸ್ತಿನಾಮತಿ, ಗೆದ್ದು ಒಂದೊಂದೇ ಸಾಲ ಬಂಜಿಕೆಗಳಿಗೆ ಉತ್ತರಿಸಿ, ಗೆದ್ದು ಸಿಂಹಾಸನವೇರಿ ಕುಳಿತು, ಕೊಟ್ಟು ಒಡ್ಡೋಲಗವ ನಾವು, ಈ ಥರ ನಿಲ್ಲಿಸ್ಕೊತಾ ಹೋಗಬೇಕು. ಯಾರಲ್ಲಿ ಎಂದರೆ ಎಂದು ನೋಡಿದರೆ ಉದ್ದಗಲ ಖಾಲಿ ಮಹಾಲು, ಮುಚ್ಚಿರುವ ಬಾಗಿಲುಗಳು, ಬಿಚ್ಚುತ್ತಿರುವ ಶೂನ್ಯ,
ಮೇಕಲೆಗಳು ಹಾಗೂ ಹಾಳು ಬಿದ್ದ ಪಾಳೆಯದಿಂದಷ್ಟೇ ಅಂತ ಕಾಣಿಸುತ್ತೆ, ಏನೇನೋ ಅಳಿಸೋಗಿದೆ. ಪಾಳೆಯದಿಂದಷ್ಟೇ ಮುರಿದು ಬಿದ್ದ ಕೋಟೆಗಳಷ್ಟೇ, ಪಾಳೆಯಗಳಷ್ಟೇ ಮುರಿದು ಬಿದ್ದ ಕೋಟೆಗಳಷ್ಟೇ, ಕತೆ ಹೇಳುವ ಮುದುಕರೂ, ಒಲೆಯ ಬಳಿ ಹೂಂಗುಟ್ಟುವ ಹುಡುಗರೂ, ಕತೆ ಕತೆ ಕಾಂಚಣ, ಕುಡತೆ ಲೆಕ್ಕಣ, ಹಾಲೆ ನಿಕ್ಕಣ, ಡಿಕ್ಕಣ ಡೀರಣ, ಮೈನವಿರೆಬ್ಬಿಸುವ ಕತೆ. ಗೋಡೆಗಳಲ್ಲಿ ಬರೆದ ಚಿತ್ರಗಳೂ ಹೇಳುತ್ತವೆ, ಮಾತನಾಡುವ ಬೊಂಬೆಗಳೂ ಹೇಳುತ್ತವೆ. ಈ ಶೂನ್ಯ ದರ್ಬಾರಿನ ಸಿಂಹಾಸನದ ಮೇಲೆ ಮಾತ್ರ ಅದು ಬೇರೆಯೇ ಕತೆ, ಬೇಸರದ ದೀರ್ಘ ಕಥೆಯೇ. ಯಾರು ಅಂತ ಕೇಳಿದ್ರಲ್ಲ ಹಿಂದಿನ ಪ್ಯಾರದಲ್ಲಿ, ಭಾಗವತರೇ ಹೇಳಿರಿ ಬಂದಂಥ ಕಾರ್ಯ ಅಂತ ಕೇಳಿದಾಗಲ್ಲ, ಅದು ಕುತ್ರ. ಹುಟ್ಟಿದ್ದು ಹೊಲೆಯೂರು, ಎಂಥದೋ ಒಂದು ಹೊಲೆಯೂರು ಅಂತ ಇಟ್ಕೊಳ್ಳಿ, ಹೊಲಸೂರು ಅಂತ ಇಟ್ಕೊಳ್ಳಿ. ಮನೆ ಮಾಡಿದ್ದು ಸಂತೆಯೊಳಗೆ ನಾವು, ಸಂತೆಯೊಳಗೊಂದು ಮನೆಯ ಮಾಡಿ ಶುದ್ಧಕ್ಕೆ ನಾಚಿದಳು ಅಂತ ಯಾಕೆ ಮಹಾದೇವಿ ವಚನಕ್ಕೆ ಹೋಗ್ಬಿಟ್ರು. ಮನೆ ಮಾಡಿದ್ದು ಸಂತೆಯಲ್ಲಿ ಅದೇ ಅವಳು ಹೇಳ್ತಾಳಲ್ಲ, ನಾಚಿದೊಳೆ ಅಂತಯ್ಯ ಅಂದರೆ ಈ ಲೋಕವನ್ನೇ ಅವಳು ಸಂತೆ ಅಂತ ಕರೀತಿದ್ದಳು ತಾನೇ ಅವಳು. ಅದರಿಂದ ಈ ಅಂತ ನಮ್ಮದು ನಾನು ಬಂದಿದ್ದ ಜಾಗ ಇದೆಯಲ್ಲ ಅದು ಹೊಲೆ ಊರು ಸಂತೆ ಅಂತ ದೀಟ್ಕಾಯಿ. ಗೆದ್ದದ್ದು ಹಸ್ತಿನಾವತಿ, ಯುದ್ಧ ಕುರುಕ್ಷೇತ್ರ ಯುದ್ಧ ನಡೆದ್ಮೇಲೆ ನಾವು ಹಸ್ತಿನಾವತಿಯನ್ನು ಗೆದ್ದುವಲ್ಲ, ನಾ ಧರ್ಮರಾಯನೇ ರಾಜ ಆಗ್ತಾನಲ್ಲ. ಆಮೇಲೆ ಗೆದ್ದು ಅದಾದಮೇಲೆ ಒಂದೊಂದೇ ಸಾಲ ಬಂಜಿಕೆಗಳಿಗೆ ಉತ್ತರಿಸಿ ನೋಡಿ, ಇಲ್ಲೆಲ್ಲಿ ವಿಕ್ರಮಾದಿತ್ಯನ ಕತೆ ಹೊರಟೋಯ್ತು. ಅದೇನೋ ವಿಕ್ರಮಾದಿತ್ಯ ಸಿಂಹಾಸನ ಹತ್ತು ಹೊರಟಾಗ ಎಡ ಬಲದಲ್ಲಿ ಬತ್ತೀಸ ಪುತ್ತಳಿ ಕತೆ ಇದೆ ಎಲ್ಲ ಚಂದಮಾಮ ಕತೆಗಳು, 25 or 24 ಪ್ರತಿಮೆಗಳಿರ್ತವೆ ಅಂತ, ಹೆಣ್ಣು ಪ್ರತಿಮೆಗಳು. ಈಗಲೂ ಕಾಳಿದಾಸ, ಕವಿರತ್ನ ಕಾಳಿದಾಸ ನಾಟಕದಲ್ಲಿ ಸಿನಿಮಾದಲ್ಲಿ ಆ ಪ್ರತಿಮೆಗಳನ್ನು ಮಹಾರಾಜರಿಗೆ ಎಷ್ಟೊಂದು ವೈಭವ, ಆ ಪ್ರತಿಮೆಗಳ ಪ್ರಶ್ನೆ ಕೇಳ್ತವೆ, ಅದನ್ನು ಕುತ್ತರಿಸಿ ಮುಂದಕ್ಕೆ ಹೋಗಬೇಕು. ಸಾಲ ಬಂಜಿಕೆಗಳು, ಇಲ್ಲಿ ಯಾವುದು ಸಾಲ ಬಂಜಿಕೆಗಳು ಅಂದರೆ ಧರ್ಮರಾಯ ಯುದ್ಧ ಗೆದ್ದ ಆಮೇಲೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಯ್ತು ಅವನು. ಇನ್ನು ಶರಶೇಲ್ ಭೀಷ್ಮ ಮಲಗಿದ್ದಾರೆ, ಪ್ರತಿದಿನ ಅವ್ರ ಹತ್ರ ಹೋಗಿ ಧರ್ಮ ಅಂದರೆ ಏನು ಕೇಳ್ಕೊಂಬರ್ಬೇಕು, ಧರ್ಮ ಅಂದರೆ ಏನು ಕೇಳ್ಕೊಂಡು ಬರೋದಷ್ಟೇ ಇಲ್ಲ, ಹಸ್ತಿನಾವತಿ ಬಂದರೆ ಆ ಧರ್ಮನೇ ಇಲ್ಲ, ಆ ಧರ್ಮನೇ ರಾಜ್ಯ ಆಳ್ತಾ ಇದೆ. ನೀವು ಬಂದು ಕೇಳ್ತಾರೆ, ವಿಧುವೆಯರು ಬಂದು ಕೇಳ್ತಾರೆ, ಮಕ್ಕಳು ಕೇಳ್ತಾರೆ, ಮಕ್ಕಳನ್ನು ಕಳ್ಕೊಂಡು ತಂದೆ ತಾಯಿಗಳು ಬಂದು ಕೇಳ್ತಾರೆ ಧರ್ಮರಾಯನ ನಮ್ಮ ಗತಿ ಏನು ಅಂತ. ಆಮೇಲೆ ಸೈನಿಕರ ಬಲಾತ್ಕಾರಕ್ಕೆ ಬಿಸಿರಾದ ಹೆಂಗಸರು ಬಂದು ಕೇಳ್ತಾರೆ. ಇದು ಭೈರಪ್ಪನವರು ಪರ್ವದ ಕೊನೆಯ ಭಾಗದಲ್ಲಿ ತುಂಬ ಚೆನ್ನಾಗಿ ಒಂದೆರಡು ಮೂರು ಪೇಜು ನಮ್ಮನ್ನು ಹಿಡಿದಿಟ್ಟುಬಿಡುತ್ತೆ ಯುದ್ಧದ ಅನಾಹುತಗಳ ಬಗ್ಗೆ. ಅದಕ್ಕೆಲ್ಲ ಯುದ್ಧ ಉತ್ತರ ಕೊಡಬೇಕಾಗತ್ತೆ ಧರ್ಮರಾಯ. ಆ ಥರ ಗೆದ್ದು ಸಿಂಹಾಸನವೇರಿ ಕುಳಿತು ಕೊಟ್ಟು ಒಡ್ಡೋಲಗವ ನಾವು ಯಾರಲ್ಲಿ ಎಂದರೆ ಒಡ್ಡೋಲಗ ಅದೇ ನಮ್ಮ ರಾಜರ ಕತೆ. ಸಿಂಹಾಸನ ಕೂತ್ಕೊಂಡು ಯಾರಲ್ಲಿ ಅಂತಂದರೆ ಏನಪ್ಪಣೆ ಅಂತ ಒಬ್ಬರು ಬರಬೇಕು ಅಂತ ಹಳೆ ಪೌರಾಣಿಕ ನಾಟಕಗಳಲ್ಲಿ ಈಗಲೂ ಕಾಣಬಹುದು ನಾವು. ಸೊ ಎಂದರೆ ಎಂದು ನೋಡಿದರೆ ಅಂದ್ಬಿಟ್ಟು ಯಾರು ಬರಲೇ ಇಲ್ವಲ್ಲ ಸುಮ್ಮನೆ ನೋಡಿದರೆ ಏನು ಕಾಣಿಸುತ್ತೆ, ಉದ್ದಗಲ ಖಾಲಿ ಮಹಲು. ಇಲ್ಲೆಲ್ಲ ಅನಾವಶ್ಯಕವಾಗಿ ದೀರ್ಘ ಹ್ರಸ್ವ ಎಲ್ಲ ಆಗ್ತಾ ಇದೆ, ಅದನ್ನು ನಾವು ಸರಿಪಡಿಸ್ಕೋಬೇಕು. ಬಹುಶಃ ಛಂದಸ್ಸನ್ನು ಬಿಡಬೇಕನ್ನೋ ಉದ್ದೇಶ ಅಲ್ಲ, ಭಾವದ ತೀವ್ರತೆಯಲ್ಲಿ ಬರೆದಿರುವಂಥಳು ಅಂತ ಹೇಳಿ ನಾವು ಕ್ಷಮಿಸ್ಕೊಡ್ಬೇಕಾಗತ್ತೆ. ಖಾಲಿ ಮಹಲು ನೋಡಿದ್ರೆ ಊದಕ್ಕೆ ಖಾಲಿ, ಮುಚ್ಚಿರುವ ಬಾಗಿಲುಗಳು, ಎಲ್ಲೂ ಉತ್ತರ ಇಲ್ಲ, ಬಿಚ್ಚುತ್ತಿರುವ ಶೂನ್ಯ ಬಿಚ್ಕೋತಾ ಇದೆ. ಮೇಖಲೆಗಳು ಅಂತ, ಮೇಖಲಾ ಅಂದರೆ ಡಾಬು ಇದು ಸಂಸ್ಕೃತ ಪದ, ನಮ್ಮ ಸೊಂಟಕ್ಕೆ ಹಾಕೊಳ್ಳೋ ಡಾಬು ಅಂತ ಅರ್ಥ ಅಲ್ಲ, ಅದನ್ನು ಇನ್ನೂ ಹೆಚ್ಚಿನ ಅರ್ಥದಲ್ಲಿ ಬೂರಮೆ ಮೇಖಲೆ ಇತ್ಯಾದಿ ಪದಗಳನ್ನು ಕವಿಗಳು ಬಳಸ್ತಾರೆ, ಅದರಿಂದ ವಿಶೇಷವಾದ ಅರ್ಥ ಮಾತ್ರ ಡಾಬು ಅಂತಲೇ. ಹಾಗೂ ಹಾಳು ಬಿದ್ದ ಪಾಳೆಯದಷ್ಟೇ, ಮುರಿದು ಬಿದ್ದ ಕೋಟೆಗಳಷ್ಟೇ, ಕತೆ ಹೇಳುವ ಮುದುಕರು, ಇದು ಅಲ್ಲಿ ಹೊಡೋಯ್ತು, ಎಲ್ಲಿಗೆ ಜಾನಪದಕ್ಕೆ ಹೊಡೋಯ್ತು. ಹಿಂದೆ ನೀರು ಕಾಯಿಸೋ ಒಲೆ ಹತ್ರ ಮುದುಕರು ಕೂತ್ಕೊಂಡು ಸೌದೆ ಒಟ್ಕೊಂಡು ಚಳಿ ಕಾಯಿಸ್ಕೊಂಡು, ನೀರು ಕಾಯಿಸೋ ಒಲೆ ಆಗ್ಬೋದು ಅಥವಾ ಚಳಿಗೆ ಬೆಂಕಿ ಹಾಕ್ಕೊಂಡು ಅಲ್ಲಿ ಕತೆ ಹೇಳೋದು, ಹುಡುಗರೆಲ್ಲ ಸುತ್ತ ಕೂತ್ಕೊಂಡು ಕೇಳೋದು. ಮುದುಕರು ಒಲೆಯ ಬಳಿ, ಇಲ್ಲಿ ಒಲೆ ನೀರೊಲೆ ಅಂತಿದೆ, ಹೂಂಗುಟ್ಟುವ ಹುಡುಗರು ಅಂದ್ಬಿಟ್ಟು ಕತೆ ಕತೆ ಕಾಂಚಾಣ, ಕುಡತೆ ಲೆಕ್ಕಣ, ಹಾಲೆ ನಿಕ್ಕಣ, ಡಿಕ್ಕಣ ಡೀರಣ, ಇಷ್ಟಕ್ಕೂ ನಾವೇನು ಅರ್ಥ ಕೊಡೋಕ್ಕಾಗಲ್ಲ. ಹೇಳ್ತಾ ಇರುವ ರೀತಿ ಅದು ಹಾಡಿನ ಮೂಲಕ ಕೂಡ ಹೇಳ್ತಾರೆ, ಅಭಿನಯಿಸ್ಕೊಂಡು ಹೇಳ್ತಾರೆ ಅಂತ. ಬೆಟ್ಟದ ಹೂವು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ಚಿತ್ರ, ಅದರಲ್ಲಿ ಬಾಲಕೃಷ್ಣ ಅವರ ಅಭಿನಯದಲ್ಲಿ ಒಂದು ಹುಲಿ ಬಂತು ಕಾಡಿಂದ ಅನ್ನುವ ಕಥೆಯನ್ನು, ಇದೇ ದೃಶ್ಯೀಕರಣ ಇದೆ, ಅದನ್ನು ನಾವು ನೆನಪಿಸ್ಕೊಳ್ಬಹುದು. ಮೈನವಿರೆಬ್ಬಿಸುವ ಕತೆ, ಗೋಡೆಗಳಲ್ಲಿ ಬರೆದ ಚಿತ್ರಗಳೂ ಹೇಳುತ್ತವೆ. ಯಾಕೆ ನಮಗೆ ಬೇಕಾ, ಯಾವುದಾದ್ರು ಹೋಗಿ ಯಾವುದಾದ್ರು ದೇವಸ್ಥಾನಕ್ಕೆ, ಅಲ್ಲಿ ಗೋಡೆಗಳ ಮೇಲೆ ಸಂಬಂಧಪಟ್ಟ ಚಿತ್ರಗಳನ್ನು ಬರೆದಿರ್ತಾರೆ. ಮಾತನಾಡುವ ಬೊಂಬೆಗಳೂ ಹೇಳುತ್ತವೆ,
ಆಮೇಲೆ ಅಲ್ಲೆಲ್ಲ ಇವೇ ಈಗ ತಾನೇ ಹೇಳಿದ್ರಲ್ಲ, ಸಿಂಹಾಸನ ಹತ್ಬೇಕಾದ್ರೆ ಬೊಂಬೆಗಳ ಪ್ರಶ್ನೆ ಕೇಳ್ತೀವಿ, ಕತೆ ಕೇಳ್ತೀವಿ ಅಂತ. ಈ ಶೂನ್ಯ ದರ್ಬಾರಿನ ಸಿಂಹಾಸನದ ಮೇಲೆ ಮಾತ್ರ ಅದು ಬೇರೆಯ ಕತೆ, ಬೇಸರದ ದೀರ್ಘ ಕತೆ. ಈಗ ಶೂನ್ಯ ಸಿಂಹಾಸನ ಆಗೋಗ್ಬಿಟ್ಟಿದೆ, ಇದು ಶೂನ್ಯ ದರ್ಬಾರು. ಶೂನ್ಯ ಸಿಂಹಾಸನ ಅಂದರೆ ಮತ್ತೆ ವಚನ ಸಾಹಿತ್ಯಕ್ಕೆ ಹೋಗ್ಬಿಡ್ತಿದ್ವಿ ನಾವು. ಇಲ್ಲಿ ಏನೂ ಇಲ್ಲ, ಶೂನ್ಯ ದರ್ಬಾರ್ ನಡೀತಾ ಇದೆ. ಈ ಸಿಂಹಾಸನದ ಮೇಲೆ ಮಾತ್ರ ನಾವು ಕೇಳೋದು ಬೇರೆಯೇ ಕತೆ, ಅದು ಬೇಸರದ ಕತೆ, ತುಂಬ ದೀರ್ಘವಾದ ಕತೆ ಅಂತ ಇಷ್ಟನ್ನು ಹೇಳ್ತಾರೆ. ಮತ್ತು ಮೂರನೇ ಭಾಗ ಇಲ್ಲ, ಇಲ್ಲ ಮೊದಲನೇ ಭಾಗದಲ್ಲೇ ಇದ್ದೀವಿ. ಮೂಕ ಸಂಜ್ಞೆಗಳ ಎದುರು ತಲೆ ತಗ್ಗಿಸುತ್ತೇನೆ, ಅಸ್ವಸ್ಥ ದಿಢೀರನೆ ಏಳುತ್ತೇನೆ, ಛತ್ರ ಚಾಮರ ತೇಜಗಳ ಬಿಟ್ಟು ಹೊರಬರುತ್ತೇನೆ, ಈ ನಿರ್ಜನ ಬೀದಿಗಳಲ್ಲಿ ಅಲಿಯುತ್ತೇನೆ, ಹುಡುಕುತ್ತೇನೆ. ಇಲ್ಲಿ ಇದ್ದವರು ಎದ್ದು ಹೋದಂತೆ, ಅರ್ಧದಲ್ಲೇ ಎದ್ದು ಹೋದವರು, ಹೋದಲ್ಲೇ ಒಲೆಯ ಮೇಲಿಟ್ಟ ಮಡಕೆಗಳು, ಇಟ್ಟಲ್ಲೇ ಚೂರು ಉಳಿಕೆಗಳ ಆಳಿಕೆಗಳ ಮೌನಗಳು ಬಾವಲಿಗಳಂತೆ ಸುಳಿದಾಡುತ್ತಿವೆ. ಮತ್ತು ಇಲ್ಲಿ ಭಾರವಾದ ಹೆಜ್ಜೆಗಳ ಸಪ್ಪಳವುಂಟು, ಎದುರುಗತ್ತಲೆಗೆ ಎಲ್ಲಿಂದಲೋ ಎದ್ದ ನೆರಳುಗಳುಂಟು, ಬಿದ್ದ ಗೋಡೆಗಳ ಮರೆಗೆ ಹುಡುಕುವಂತೆ ನಿಷ್ಠುರವಾಗಿ, ಯಾರು ಯಾರನ್ನೂ ಹುಡುಕುವಂತೆ. ದೀರ್ಘವಾದ ಕಮನ. ಈಗ ಸ್ವಲ್ಪ ಸಲೀಸಾಯಿತು ಓದೋದಕ್ಕೆ, ಮತ್ತು ಮಹಾಭಾರತದ ಕಥೆಯಿಂದ ಸ್ವಲ್ಪ ಹೊರಗೆ ಬರ್ತಾ ಇದೆ. ಇಲ್ಲಿ ಮೂಕ ಸಂಜ್ಞೆಗಳು, ಯಾರು ಮಾತಾಡೋರೇ ಇಲ್ಲ, ಸನ್ನೆ ಮಾಡ್ತಾರೆ. ಅದರ ಎದುರು ನಾನು ಅಸ್ವಸ್ಥನಾಗ್ತೀನಿ, ತಲೆ ತೆಗಿಸ್ತೇನೆ. ಸ್ವಲ್ಪ ಧರ್ಮರಾಯನ ಸ್ಥಿತಿನೇ, ಯುದ್ಧ ಗೆದ್ದವನಿಗೆ ಇರುವ ಸ್ಥಿತಿ. ದಿಢೀರನ್ನು ಹೇಳುತ್ತೇನೆ, ಛತ್ರಚಾಮರ ತೇಜಿ ನಿಮಗಾಗಲೆಂದು ಅಂತ ಯಾವುದೋ ಪದ್ಯ ಓದಿದ್ದೆ ನೆನಪು. ಛತ್ರ ಚಾಮರ ಎಲ್ಲ ರಾಜರದ್ದು, ತೇಜಿ ಅಂದರೆ ಕುದುರೆ, ಛತ್ರ ಅಂದರೆ ಛತ್ರಿ ಬೆಳ್ಗೊಡೆ, ಚಾಮರ ಅಂದರೆ ಬೀಸಣಿಕೆ. ಬಿಟ್ಟು ಹೊರಬರುತ್ತವೆ, ಈ ನಿರ್ಜನ ಬೀದಿಗಳಲ್ಲಿ ಅಲಿಯುತ್ತೇನೆ, ಹುಡುಕುತ್ತೇನೆ. ಯುದ್ಧ ಗೆದ್ದವರಿಗೆ ಏನೋ ರಷ್ಯಾ ಉಕ್ರೇನ್ ವಾರ್ ನಡೀತಿದೆಯಲ್ಲ ಈಗ, ಸರ್ವನಾಶನ ಕಣ್ಣೆದುರಿಗೆ ನೋಡ್ಬೋದು. ಅದು ಕರೋನೋತ್ತರ ಬೇರೆ. ಎಲ್ಲಿ ಇಷ್ಟು ಅನುಭವಿಸಿ, ಈ ನಿರ್ಜನ ಬೀದಿಗಳಲ್ಲಿ ಅಲಿಯುತ್ತೇನೆ, ಹುಡುಕುತ್ತೇನೆ. ಇಲ್ಲಿ ಇದ್ದವರು ಎದ್ದು ಹೋದಂತೆ, ಅರ್ಧದಲ್ಲೇ ಎದ್ದು ಹೋದವರು. ಮೊದಲಿದ್ದರಲ್ಲ, ಎಲ್ಲಿ ಹೋದ್ರು, ಎಲ್ಲ ಸತ್ತೋದ್ರು ಯುದ್ಧದಲ್ಲಿ. ಇದ್ದ ಇಲ್ಲ ಈಗ, ಹೋದಲ್ಲೇ ಒಲೆಯ ಮೇಲಿಟ್ಟ ಮಡಕೆಗಳು, ಇಟ್ಟಲ್ಲೇ ಚೂರು ಉಳಿಕೆಗಳು. ಅವ್ರು ಅನ್ನ ಮಾಡ್ತಾಯಿದ್ರು, ಯುದ್ಧದಲ್ಲಿ ಎದ್ದು ಹೊಟ್ಟೋಗ್ಬಿಟ್ಟಿದ್ದಾರೆ, ಮಡಕೆಗಳು ಒಡೆದೋಗಿವೆ. ಉಳಿಕೆಗಳು ಆಳಿಕೆಗಳ ಮೌನಗಳು, ಆಳುವವರು ಮಾಡಿದ ಶೂನ್ಯವನ್ನು ಮೌನವಾಗಿ ಹೇಳ್ತಾ ಇವೆ, ಬಾವಲಿಗಳಂತೆ ಅಂತ. ಇವೆಲ್ಲ ಸಾಮಾನ್ಯ ಬಾವಲಿ ಅನ್ನೋದನ್ನು ಏನೋ ಶೂನ್ಯಕ್ಕೆ ಬಳಸ್ತಾರೆ. ಸುಳಿದಾಡುತ್ತಿವೆ, ಮತ್ತು ಇಲ್ಲಿ ಭಾರವಾದ ಹೆಜ್ಜೆಗಳ ಸಪ್ಪಳ ಉಂಟು, ಎದುರು ಗತ್ತಲೆಗೆ ಎಲ್ಲಿಂದಲೋ ಇದ್ದ ನೆರಳುಗಳುಂಟು. ಕತ್ಲೆ ಇದೆ, ಅಲ್ಲಿ ಯಾವುದೋ ಒಂದು ಸಣ್ಣ ದೀಪ ಹಚ್ಚಿದ್ರೆ ಗೋಡೆ ಮೇಲೆ ನೆರಳು ಬೀಳುತ್ತೆ. ಬಿದ್ದ ಗೋಡೆಗಳ ಮರೆಗೆ ಹುಡುಕುವಂತೆ, ಯಾರಿದ್ದರೂ ಅಲ್ಲಿಂದ ಹುಡುಕುವ ಹಾಗೆ ನಿಷ್ಠುರವಾಗಿ, ಯಾರು ಯಾರನ್ನೂ ಹುಡುಕುವಂತೆ ಕಾಣುತ್ತದೆ ಅಂತ. ಇಲ್ಲಿ ದಿಬ್ಬಗಳು ಎದ್ದಿದ್ದಾವೆ, ಮಣ್ಣ ವಿಸ್ತಾರದಲ್ಲಿ ಎತ್ತರಗಳು ಬಿದ್ದಿದ್ದಾವೆ, ಅಸ್ಥಿಗಳು ಮಲಗಿದ್ದಾವೆ, ಆತ್ಮಗಳು ತೂಕಡಿಸುತ್ತಿದ್ದಾವೆ. ಇಲ್ಲಿ ಹಿಂದೆ ರಣಹದ್ದುಗಳು ವರ್ತುಲವಾಗಿ ದಪ್ಪ ರೆಕ್ಕೆ ಬಡಿದು ಹಾರಾಡುತ್ತಾ ಬಂದು ಇಳಿದು ಕೂಗಿ ಕೂಗಿ ಹಾರಿ ಹೋಗಿದ್ದವು ಆಕಾಶದಲ್ಲಿ. ಮತ್ತು ಶ್ವಾನಗಳು ಕಚ್ಚಾಡಿ ತಿಂದು ಹೋದ ಮೇಲೆ ಇರುಳು ಅಳಿದುಳಿದ ಮಾಂಸ ವಾಸನೆಗೆ ನರಿಗಳ ಹಿಂಡು ಬಂದು ಕೆದಕ್ಕೆ ಆಕಾಶಕ್ಕೆ ಮುಖ ಮಾಡಿ ಉಳಿಟ್ಟು ಹೋಗಿದ್ದುವು. ಆಮೇಲೆ ನೊಣಗಳು ಕುಳಿತು ಹುಳುಗಳು ಹುಟ್ಟಿ ಎರೆಹುಳುಗಳು ಎದ್ದು ಮಣ್ಣೆಬ್ಬಿಸಿದುವು. ಅವಸಾನ ದಿಬ್ಬಗಳು ಮೂಡಿದುವು ಅಂತ. ಮತ್ತೆ ದಿಬ್ಬ ಅಂದರೆ ನಮಗೆ ಗೊತ್ತು, ಸಣ್ಣ ಗುಡ್ಡ ಬೆಟ್ಟ. ಮಣ್ಣ ವಿಸ್ತಾರದಲ್ಲಿ ದಿಬ್ಬಗಳಾಗಿವೆ, ಎತ್ತರಗಳು ಬಿದ್ದಿದ್ದಾವೆ. ಅದೇ ಬೆಟ್ಟ ಬಿದ್ದು, ಬೆಟ್ಟ ಅಂದರೆ ಎತ್ತರ, ಎತ್ತರಗಳು ಬಿದ್ದು ಹೋಗಿವೆ ಅಂದರೆ ಇದ್ದ ಬೆಟ್ಟಗಳು ಬಿದ್ದು ಹೋಗಿವೆ. ಯಾಕೆಂದರೆ ಅಸ್ಥಿಗಳು ಮಲಗಿದ್ದಾವೆ, ಎಲ್ಲ ಸತ್ತೋದವ್ರನ್ನ ಹೂಳ್ಬಿಟ್ಟು, ಎಲ್ಲ ಅಸ್ಥಿ ಪಂಜರ. ಆತ್ಮಗಳು ತೂಕಡಿಸುತ್ತಿದ್ದಾವೆ, ಅವೆಲ್ಲ ಅಕಾಲ ಮರಣ. ಯುದ್ಧದಲ್ಲಿ ಸತ್ತೋರ್ದೆಲ್ಲ ಅಲ್ವಾ, ವಯಸ್ಸಾಗಿ ಸತ್ತೋರಲ್ವಲ್ಲ. ಅದರಿಂದ ಇಲ್ಲಿ ಹಿಂದೆ ರಣಹದ್ದುಗಳು ಓಡಾಡಿದ್ದು ವರ್ತುಲವಾಗಿ ಹದ್ದು ಆಕಾಶದಲ್ಲಿ ಕೆಳಗೆ ಬಿದ್ದಿರೋ ಶವವನ್ನು ನೋಡಿಕೊಂಡು ವರ್ತುಲಾಕಾರದಲ್ಲಿ ವೃತ್ತಾಕಾರದಲ್ಲಿ ಹಾರಾಡುತ್ತಲ್ಲ, ಅದನ್ನು ದಪ್ಪರೆಕ್ಕೆ ಬಡಿದು ಹಾರಾಡುತ್ತಾ ಬಂದು ಇಳಿದು ಕುಕ್ಕಿ ಕೂಗಿ ಹರಿ ಹೋಗಿದ್ದವು ಆಕಾಶದಲ್ಲಿ. ಮತ್ತು ಶ್ವಾನಗಳು, ನಾಯಿಗಳು ಬರುತ್ತವೆ ಆಮೇಲೆ, ಹದ್ದುಗಳು ಹೋದ್ಮೇಲೆ ನಾಯಿಗಳು ಬರುತ್ತವೆ ಉಳಿದಿದ್ದನ್ನು ತಿನ್ನೋದಕ್ಕೆ. ಕಚ್ಚಾಡಿ ತಿಂದು ಹೋದ ಮೇಲೆ ಇರುಳು ರಾತ್ರಿಗೆ ಅಳಿದುಳಿದ ಮಾಂಸ ವಾಸನೆಗೆ ನರಿಗಳ ಹಿಂಡು, ನೆಕ್ಸ್ಟ್ ನರಿಗಳು ಬರೋದು, ಬಂದು ಕೆದಕಿ ಆಕಾಶಕ್ಕೆ ಮುಖ ಮಾಡಿ ಉಳಿಟ್ಟು ಹೋಗಿದ್ದವು. ಆಮೇಲೆ ನೊಣಗಳು ಕುಳಿತು ಹುಳುಗಳು ಹುಟ್ಟಿ ಎರೆಹುಳುಗಳೂ ಎದ್ದು ಮಣ್ಣೆಬ್ಬಿಸಿದವು. ಅವಸಾನ ದಿಬ್ಬಗಳು ಮೂಡಿದವು. ಇದು ಪ್ರಕೃತಿ ವ್ಯಾಪಾರ. ಇದು ಕಾಡಲ್ಲಿ ಇಷ್ಟೊಂದು ಪ್ರಾಣಿಗಳು ಸಾಯ್ತವೆ. ಮುದಿ ಸಿಂಹಗಳು ಬೇಟೆಯಾಡೋಕ್ಕೆ ಶಕ್ತಿ ಇಲ್ಲದೆ ಹಸುವಿನಿಂದ ಸಾಯ್ತವಂತೆ ಮುದಿ ಸಿಂಹಗಳು, ಮುದಿ ಹುಲಿಗಳು. ಶಕ್ತಿ ಇರೋವು ಬೇಟೆಯಾಡಿ ಜಿಂಕೆನ ಅದನ್ನು ಇದನ್ನು ಎಲ್ಲ ಅಲ್ಲಿರೋ ಅಷ್ಟು ಪ್ರಾಣಿಗಳನ್ನು ಕೊಂದು ತಿಂದಮೇಲೆ ಆ ಮಾಂಸ
ಉಳಿದ ಮಾಂಸಗಳನ್ನು ಬೇರೆ 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 ಬೇರೆ, ಕೊನೆಗೆ ಕ್ರಿಮಿಕೀಟಗಳು, ಇದನ್ನು ಯಾವುದೋ ಒಂದು ದೂರದರ್ಶನದ ಯಾವುದೋ ಒಂದು ಚಾನಲಲ್ಲಿ ಇದನ್ನು ನೋಡಿದ್ದು ಕೂಡ ನೆನಪಿದೆ. ಆಮೇಲೆ ಆ ಮೂಳೆ ಹಾಗೇ ಭೂಮಿನಲ್ಲಿ ಒಂದಾಗ್ಬಿಡುತ್ತೆ, ಮಳೆನೂ ಬೀಳುತ್ತಲ್ವಾ, ಅದರಿಂದ ಪ್ರಕೃತಿಯಲ್ಲಿ ತ್ಯಾಜ್ಯ ವಸ್ತು ಎಂಬುದೇ ಇಲ್ಲ ಅಂತ ನಾಗೇಶ್ ಹೆಗಡೆ ಹೇಳ್ತಾರೆ. ಪ್ರಕೃತಿ ಸರಪಣಿಯಂತೆ ವೃತ್ತಾಕಾರ, ಎಲ್ಲೂ ಬ್ರೇಕ್ ಇಲ್ಲ, ಅದು ಹಾಗೇ ನಿಯಮ ನಡಿಬೇಕು. ನಿಯಮನ ನಾವು ಸರಪಣಿಯನ್ನು ಕತ್ತರಿಸಬಾರ್ದು, ಬಟ್ ಮನುಷ್ಯರು ಕತ್ತರಿಸಿದ್ದಾರೆ. ಆಹಾರ ಸರಪಣಿಯನ್ನು ಕತ್ತರಿಸಿದ್ದಾರೆ, ಜೀವ ಸರಪಣಿಯನ್ನು ಕತ್ತರಿಸಿದ್ದಾರೆ, ಪ್ರಕೃತಿ ಸರಪಣಿಯನ್ನು ಕತ್ತರಿಸಿದ್ದಾರೆ. ಅದಕ್ಕೆ ಇಷ್ಟು ಅನಾಹುತ, ಕತ್ತರಿಸದೆ ಹೋದರೆ ಎಲ್ಲವೂ ತನಗ್ತಾನೆ ಸರಿ ಹೋಗ್ತವೆ ಅಂಥೇಳಿ ಇಷ್ಟೇ ಭೂಮಿಯ ಮೇಲಿನ ಬದುಕು ಅಂತ ಧರ್ಮರಾಯನಿಗನ್ನಿಸ್ದ ಹಾಗೆ ಅಂತನ್ನುವ ಅರ್ಥವನ್ನು ನಾವು ಇಟ್ಕೊಳ್ಬಹುದು. ಮತ್ತು ಹುಳ್ತಾರಲ್ಲ ಹೊಲದಲ್ಲಿ ಹೆಣನ, ಅದಾಗೋದು ಇದೇನೆ, ಅಲ್ಲಾಗೋದು ಇದೇ ಪ್ರಕ್ರಿಯೆ ಇದೇನೆ. ಕೊನೆಗೆ ಅಸ್ಥಿಪಂಜರ ಮಾತ್ರ ಉಳಿಯುತ್ತೆ. ಎಷ್ಟೋ ತಿಂಗಳ ಮೇಲೆ ಮತ್ತೆ ಡಿ ಎನ್ ಎ ಟೆಸ್ಟ್ ಅಂತ ಹೇಳಿ ಹೂತ ಹೆಣವನ್ನೆಲ್ಲ ಆಗ್ಯೋದುಂಟು. ಮತ್ತು ಅದು ಗೊಬ್ಬರ ಆಗುತ್ತೆ ದೇಹ ಕೊಳೆತ ಮೇಲೆ, ಮಣ್ಣು ಜೊತೆ ಸೇರಿದ್ರೆ ಆಗ ಅದು ಹೊಲ ಫಲವತ್ತಾಗುತ್ತೆ. ನೋಡಿ, ಇಲ್ಲಿ ಪ್ರಕೃತಿಯಲ್ಲಿ ನಷ್ಟ ಅನ್ನೋದೇ ಇಲ್ಲ, ವ್ಯರ್ಥ ಅನ್ನೋದೇ ಇಲ್ಲ ಅಂತ. ಮತ್ತೊಮ್ಮೆ ಪೃಥೆ ಹುಟ್ಟುವುದಿಲ್ಲ, ನಾನು ಮಾಡ್ತಿದ್ದೀನಿ ಪೃಥೆ ಅಂತ, ಯಾಕೆಂದರೆ ಅಲ್ಲಿ ಪೃಥು ಅಂತ ಪ್ರಿಂಟ್ ಆಗಿದೆ. ಪೃಥು ಅನ್ನೋ ಪದ ಇಲ್ಲ, ಪೃಥ್ವಿಯೇ ಆಗಬೇಕು ಅಥವಾ ಪೃಥೆಯೇ ಆಗಬೇಕು. ಪೃಥೆ ಎಲ್ಲ ಒಂದೇ, ಭೂಮಿ ಅಂತ ಅರ್ಥ ಅಷ್ಟೆ. ಕುಂತಿಗೂ ಅರ್ಥ ಇದೆ, ಅದು ತಗೋಬಾರ್ದಿಲ್ಲಿ. ಮತ್ತೊಮ್ಮೆ ಪೃಥೆ ಇಲ್ಲಿ ಕುಂತಿ ಮಹಾಭಾರತದ ಕುಂತಿ ಬರೋದಿಲ್ಲ ಅನ್ಸ್ಕೊಳ್ತೀನಿ. ಮತ್ತೊಮ್ಮೆ ಪೃಥು ಹುಟ್ಟುವುದಿಲ್ಲ. ಪರಶುವು ತೋಡಿ ತುಂಬಿದ ರಕ್ತಭಾವಗಳಿಗೆ ನಿರರ್ಥಕ ಅರ್ಘ್ಯ ತಂದು ಬತ್ತಿ ಆವರ್ತಿಸಿದ ವಸಂತಕ್ಕೂ ಭಂಜಭೂಮಿ ಕುರುಕ್ಷೇತ್ರ ಇದು ಯಾತರ ಸಾಕ್ಷ್ಯ ಚಿತ್ರ. ಶಬ್ದಗಳೇ, ಪ್ರತಿಮೆಗಳೇ, ಪ್ರತೀಕಗಳೇ, ಬನ್ನಿ ಧ್ವನಿಗಳೇ, ಬನ್ನಿ ಮೂಡಿಸಿರಿ. ಬಿದ್ದ ಈ ಹೋರಿಯ, ಈ ಕುದುರೆಯ, ಈ ಮಾನವನ, ಈ ಭಗ್ನಾವಶೇಷ ಅಸ್ತವ್ಯಸ್ತದಲ್ಲಿ ನಿಂತ ಹೆಣ್ಣಿನ ಮಣ್ಣಿನ ರಕ್ತದ ಕ್ರೌರ್ಯದಲ್ಲಿ ಬಿಟ್ಟ ಕಲೆಯ ಅರ್ಥ. ಶಬ್ದಗಳೇ, ಪ್ರತಿಮೆಗಳೇ, ಪ್ರತೀಕಗಳೇ, ಪ್ರತಿಧ್ವನಿಗಳೇ, ನನ್ನ ಧ್ವನಿಗಳೇ, ಬನ್ನಿ. ಈ ಭೂಮಿ ಮತ್ತೇನು ಹುಟ್ಟೋದಿಲ್ಲ. ಪರಶುರಾಮನ ಕತೆ ತಗೊಂಬಂದರು, ಅವನದೇನು 21 ಸಲ ಕ್ಷತ್ರಿಯರನ್ನು ಕೊಂದಂತಲ್ಲ, ಅದೇನೋ ತಂದೆ ಸಾವಿನ ಸೇಡುಗಾಗಿ ಕತೆ ಇದೆ. ಅವನು ಬಂದು ತನ್ನ ಕೊಡಲಿ ತೊಳ್ಕೊತಾ ಇದ್ದಿದ್ದು ಇಲ್ಲಿ ಮಂಗಳೂರು ಹತ್ರ ಕರಾವಳಿಲಿ, ಯಾಕೆಂದರೆ ಅವ್ರ ತಾಯಿ ಇದ್ದಿದ್ದು ಇಲ್ಲಿ. ಅವಳು ರೇಣುಕೆ ಎಲ್ಲಮ್ಮ, ಕನ್ನಡದೋಗ ಕನ್ನಡ ನಾಡು, ಅದರಿಂದ ಅಲ್ಲಿ ನೀರು ಕೆಂಪು ಅಂತ, ಮಂಗಳೂರು ಸಮುದ್ರ ಕೆಂಪು. ರಕ್ತ ಬಾವಿಗಳು, ಆ ರಕ್ತ ಎಲ್ಲ ಬಾವಿಗಳಾಗ್ಬಿಟ್ಟಿವೆ ಅಲ್ಲಿ. ನಿರರ್ಥಕ ಅರ್ಘ್ಯ ತಂದು, ಅರ್ಘ್ಯ ನೀರು, ಬತ್ತಿ ಆವರ್ತಿಸಿದ ವಸಂತಕ್ಕೂ, ವಸಂತ ಮಾಸನೂ ಬರುತ್ತೆ. ಬಂಜೆ ಭೂಮಿ ಕುರುಕ್ಷೇತ್ರ ಇದು ಯಾತರ ಸಾಕ್ಷ್ಯಚಿತ್ರ. ಸಾಕ್ಷ್ಯಚಿತ್ರದಲ್ಲಿ ಹಾಗೆ ತೋರಿಸ್ತಾರಲ್ಲ, ಇಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯ ವೈಭವದಿಂದ ಆಳಿತ್ತು, ಹಾಗಿತ್ತು, ಹೀಗಿತ್ತು ಅಂತ ರಾಜ್ಯದಿಂದ ರಾಜ್ಯದಿಂದ ಈಗೇನಾಗಿದೆ ಅಂತ ಭಗ್ನಾವಶೇಷಗಳನ್ನು ತೋರಿಸ್ತಾರೆ. ಆ ಥರ ಈಗೆಲ್ಲ ಇದು ಶಬ್ದಗಳೇ, ಪ್ರತಿಮೆಗಳೇ, ಪ್ರತೀಕಗಳೇ, ಬನ್ನಿ ಧ್ವನಿಗಳೇ, ಬನ್ನಿ ಕರೀತಾರೆ. ಏನೇನೋ ಪದ್ಯ ಬರೀತಿರಲ್ಲಪ್ಪ, ಬನ್ನಿ ನೀವೆಲ್ಲ ಮೂಡಿಸಿರಿ. ಬಿದ್ದ ಈ ಹೋರಿಯ, ಈ ಕುದುರೆಯ, ಈ ಮಾನವನ ಎಲ್ಲ ನಾಶ ಆದ್ರಲ್ಲ ಅವ್ರನ್ನೆಲ್ಲ. ಈ ಭಗ್ನಾವಶೇಷ ಅಸ್ತವ್ಯಸ್ತದಲ್ಲಿ ನಿಂತ ಹೆಣ್ಣಿನ ಮಣ್ಣಿನ ರಕ್ತದ ಕ್ರೌರಿ, ಅಸ್ತವ್ಯಸ್ತದಲ್ಲಿ ನಿಂತ ಹೆಣ್ಣು ಅಂದರೆ ಈಗ ತಾನೇ ನಾನು ಹೇಳಿದ್ನಲ್ಲ, ಸೈನಿಕರ ಬಲಾತ್ಕಾರಕ್ಕೆ ಬಲಿಯಾದ ಹೆಂಗಸರು ಅವು ಎಲ್ಲ. ಯುದ್ಧ ಅಂದರೆ ಎಲ್ಲ ಅಸಹ್ಯಗಳು, ಅನಾಹುತಗಳು ಇದ್ದದ್ದೇ. ಕಲೆಯ ಅರ್ಥ, ಶಬ್ದಗಳ, ಪ್ರತಿಮೆಗಳ, ಪ್ರತೀಕಗಳೇ, ಪ್ರತಿಧ್ವನಿಗಳೇ, ನನ್ನ ಧ್ವನಿಗಳೇ, ಬನ್ನಿ. ಈ ಈ ಚಿತ್ರವನ್ನು ಚಿತ್ರಿಸೋದಕ್ಕೆ ನೀವು ಕಾವ್ಯದಲ್ಲಿ ಅದೇನೇನೇನೋ ಬಳಸ್ತೀರಲ್ಲಪ್ಪ, ಅದನ್ನೆಲ್ಲ ಅಲಂಕಾರಗಳು ಅದನ್ನೆಲ್ಲ ಬಳಸ್ಕೊಂಡು ಬನ್ನಿ. ಇಷ್ಟಕ್ಕೆ ಭಾಗ 1 ಮುಗಿತಾ ಇದೆ. ಈಗ ನಾವು ಭಾಗ 2 ಹೋಗಬೇಕು. ಇದನ್ನು ನಾನು ಒಂದೇ ಸಲ ಓದಿ ಮಾಡಲಿ ಅಂತ ನೋಡ್ತಾ ಇದ್ದೀನಿ, ದೀರ್ಘವಾದ ಕವಿತೆ ಆಗುತ್ತೆ ಅಂತ. ನಗರದ ಹೊರಬಾಗಿಲಿಗೆ ಬೆನ್ನು ಹಾಕಿ ಕೊನೆಗೊಮ್ಮೆ ನಾವು ಹೊರಟೆವು. ರೋದನದ ಶಬ್ದ ಹಿಂದೆ ಕಂದಕ ಬಿರಿದ ಶಬ್ದರೂಪಕ್ಕೆ ಮಸಳಿಸಿ ಕಾಲಾಂತರದಲ್ಲಿ ನಮ್ಮ ಚಪ್ಪಲಿಯ ಶಬ್ದವೊಂದೇ ಉಳಿದಂತೆ, ನಮ್ಮೊಡನೆ ಉಳಿದ ನೆನಪು ಉಳಿದಂತೆ, ಒಂದು ಯುಗ ಕೊನೆಗೊಂಡಂತೆ ಅನಿಸಿತು. ಹೀಗೆ ಶೈವಲಿನಿಯ ದಾಟಿದೆವು. ಪೂರ್ವ ದಕ್ಷಿಣ ಸಮುದ್ರಗಳಲ್ಲಿ ಮಿಂದು ಪ್ರದಕ್ಷಿಣಾಕಾರದಲ್ಲಿ ಬಡಗು ದಿಕ್ಕಿಗೆ ತಿರುಗಿ ಅದ್ರಿಗಳ ಪೊಡವಿಗಳ ಕಳೆದು ಸಾಗಿದವು. ಮುಂದೆ ಬೆಂಗಾಡು ಬಿಚ್ಚಿಕೊಂಡಂತೆ ಸುತ್ತಲೂ ಉಸುಬಿನಲ್ಲಿ ಕುಸಿತು ಸೋತ ಕಾಲುಗಳನ್ನು ಎಳೆದಂತೆ ಸೋಲೊಪ್ಪದೆ ಮುಂದೆ ನಡೆದಂತೆ ಮೆಲ್ಲಗೆ ದಿಗಂತಗಳು ದೂರಕ್ಕೆ ಸರಿದಾಗ ಹೊಸ ಪ್ರಾಕಾರಗಳು ಎದ್ದಾಗ ಹೆಜ್ಜೆಗಳ ಹುಡುಕಿದಾಗ ಇಲ್ಲಿ ಯಾರೂ ನಡೆದಿಲ್ಲ, ನಡೆದರೂ ದಾರಿ ಗುರುತು ಬಿಟ್ಟಿಲ್ಲ. ಅಥವಾ ಬಿರುಗಾಳಿಯ ಕೆಳಗೆ ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುವ ಮರಳು ದಿಣ್ಣೆ ಬಾವಿಗಳ ಈ ಮರುಭೂಮಿಯಲ್ಲಿ ಹೆಜ್ಜೆ ಮುಡುವುದೇ ಇಲ್ಲ, ಯಾರೂ ಬಿಟ್ಟು ಹೋಗುವುದಿಲ್ಲ ಚರಿತ್ರೆ. ಆದರೂ ಸುತ್ತಿದೆವು ಈ ಹರಹಿನಲ್ಲಿ
ದೃಷ್ಟಿ ಮಾಯುವ ತನಕ ಕೊನೆ ಮುಟ್ಟಿದೆ ಅಥವಾ ಹೊರಟಲ್ಲಿಗೆ ಬಂದು ತಲುಪಿತೆ, ದಾರಿ ತಪ್ಪಿತೆ ಎಂಬ ಭ್ರಮೆಯಲ್ಲಿ ಸುತ್ತಿದೆವು. ಅಂತೂ ನಡೆದವು ದಾರಿ, ದಾರಿ ಸಾಗದಿದ್ದರೂ ಕೂಡ, ದಾರಿ ಇಲ್ಲದಿದ್ದರೂ ಕೂಡ. ಇದು ನೇರವಾಗಿ ಸ್ವರ್ಗಾರೋಹಣ ಪರ್ವನೇ, ಆದರೆ ಅದನ್ನು ನಾವು ನಮ್ಮಂಥ ಮನುಷ್ಯರಿಗೆ ಅನ್ವಯಿಸ್ಕೋಬೇಕು. ಇವರು ಮೊದಲು ಅವ್ರಿಗೆ ಹೇಳ್ಬಿಡೋಣ, ಧರ್ಮಾಯ ಮೊದಲಾದವ್ರಿಗೆ, ನಗರದ ಹೊರಬಾಗಿಲಿಗೆ ಬೆನ್ನು ಹಾಕಿ ಬಿಟ್ವಿ ಅದನ್ನು ಊರನ್ನು. ಕೊನೆಗೊಮ್ಮೆ ನಾವು ಹೊರಟೆವು. ರೋದನದ ಶಬ್ದ ಹಿಂದೆ ಮತ್ತೆ ಇವರು ಹೊರಟುಬಿಟ್ರೆ ಪಾಪ, ಯಾವುದೋ ಒಂದು ಉತ್ತರ ಇದ್ದಾಳೆ, ಅವಳ ಮಗ ಪರೀಕ್ಷಿತ ಇದ್ದಾನೆ, ಮುಂದೆ ಪರೀಕ್ಷಿತ ರಾಜ ಆಗ್ತಾನೆ ಅಭಿಮನ್ಯು ನಮ್ಮ ಮಗ, ಅವರೆಲ್ಲ ಅಳುತ್ತಾ ಇದ್ದಾರೆ ಪರಿವಾರದವರು. ಕಂದಕ ಬಿರಿದ ಶಬ್ದ ರೂಪಕ್ಕೆ ಮಸಳಿಸಿ ಹಾಗನ್ನಿಸ್ತು ಅವ್ರಿಗೂ ನಮಗೂ ಕಂದಕ ಉಂಟಾಯಿತು ಅಂತ. ಅದನ್ನು ಬಿಟ್ಬಿಟ್ಟು ನಾವು ಕಾಲಾಂತರದಲ್ಲಿ ನಮ್ಮ ಚಪ್ಪಲಿಯ ಶಬ್ದ ಒಂದೇ ಉಳಿದಂತೆ, ಧರ್ಮರಾಯವರೆಲ್ಲ ಚಪ್ಪಲಿ ಹಾಕೊಂಡಿದ್ರು ಅಂತ ತಗೋಬಾರ್ದು ನಾವು. ನಮಗೆ ಇದನ್ನು ಅನ್ವಯಿಸೋದು, ಏನೂ ಶಬ್ದನೇ ಕೇಳಿಸ್ತಾ ಇಲ್ಲ, ನಾವು ನಡೀತಿರೋ ಶಬ್ದ ಮಾತ್ರ, ಚಪ್ಪಲಿ ಶಬ್ದ ಮಾತ್ರ ಅನ್ನೋ ಥರ. ಉಳಿದ ನೆನಪು ಅಳಿದಂತೆ, ಏನೋ ಸ್ವಲ್ಪ ನೆನಪಿತ್ತಲ್ಲ ಅದು ಅಳಿಸೋಯ್ತು. ಒಂದು ಯುಗ ಕೊನೆಗೊಂಡಂತೆ ಬಂತಲ್ಲ, ದ್ವಾಪರ ಯುಗ ಕೊನೆ, ಇದು ಇಲ್ಲಿ ದ್ವಾಪರ ಯುಗ ಕೊನೆ ಆಯಿತು ಅಂತ ಅನಿಸಿತು. ಶೈವಲಿನಿ ಅನ್ನೋದನ್ನು ನಾವು ಏನು ಅಂದ್ಕೊಳ್ಳೋಣ, ಈಗ ತಾನೇ ನಾನು ಹಿಮಾಲಯ ಪರ್ವತನ ಅಂತನ್ಬಿಟ್ಟು ಹೇಳೋದನ್ನು ಬಿಟ್ಟೆ, ಬಟ್ ಇಲ್ಲಿ ಬಂದೇ ಬಂತು ಹಿಮಾಲಯ ಪರ್ವತಲ್ಲೇ. ಶೈವಲಿನಿ ಎನ್ನುವ ಒಂದು ಪದವನ್ನು ಇಲ್ಲಿ ಬಳಸ್ತಾರೆ. ಇದನ್ನು ಹೇಗೆ ಬಿಡಿಸೋದು ಅಂತ ನಮ್ಗೆ ಗೊತ್ತಿಲ್ಲ. ಶೈಲಜೆ ಅಂತಂದರೆ ಪಾರ್ವತಿ ಹೆಸರು, ಶೈಲ ಅಂದರೆ ಬೆಟ್ಟ, ಅವನು ಗಿರಿರಾಜ, ಪಾರ್ವತಿಯ ತಂದೆ. ಅದು ಬಂತು ನೋಡಿ, ಅದು ದಾಟಿದೆವು. ಪೂರ್ವ ದಕ್ಷಿಣ ಸಮುದ್ರಗಳಲ್ಲಿ ಮಿಂದು ಪ್ರದಕ್ಷಿಣಾಕಾರದಲ್ಲಿ ಬಡಗು ದಿಕ್ಕಿಗೆ ತಿರುಗಿ, ಅದು ಯಾವುದೋ ಒಂದು ಕುಮ್ಮುಡಣ ಪಡುವಣ ಬಡಗಣ ತೆರ್ಕಣ, ಅದರಲ್ಲಿ ಅಡವಿಗಳನ್ನ ಕಾಡುಗಳು, ಅದ್ರಿ ಬೆಟ್ಟ, ಪೊಡವಿ ಕಾಡು, ಪೊಡವಿ ಅಂದರೆ ಭೂಮಿ ಅಂತ ನೋಡಿ, ಭೂಮಿ ಅಂತ ಕಳೆದು ಸಾಗಿದವು. ಮುಂದೆ ಬೆಂಗಾಡು ಬಿಚ್ಚಿಕೊಂಡಂತೆ ಮರಳುಗಾಡು, ಬೆಂದ ಕಾಡು, ಬೆಂಗಾಡು, ಮರಳುಗಾಡು. ಸುತ್ತಲೂ ಉಸುಬಿನಲ್ಲಿ ಮರಳಿನಲ್ಲಿ ಕುಸಿದು ಸೋತ ಕಾಲುಗಳನ್ನು ಎಳೆದಂತೆ, ಸೋಲೊಪ್ಪದೆ ಮುಂದೆ ನಡೆದಂತೆ, ಮೆಲ್ಲಗೆ ದಿಗಂತಗಳು ದೂರಕ್ಕೆ ಸರಿದಾಗ, ಹೊಸ ಪ್ರಾಕಾರಗಳು ಎದ್ದಾಗ, ಪ್ರಾಕಾರ ಅಂದರೆ ಗೋಡೆ, ಹೊಸ ಹೊಸ ಗೋಡೆಗಳು ಹೇಳ್ತಾ ಇವೆ, ಅಂದರೆ ಅಡ್ಡಿಗಳು, ಹೆಜ್ಜೆಗಳು ಹುಡುಕಿದಾಗ ಇಲ್ಲಿ ಯಾರೂ ನಡೆದಿಲ್ಲ. ನಮಗನ್ಸುತ್ತೆ ಅಯ್ಯೋ ಇಲ್ಲಿ ಯಾರೂ ನಡೆದಾಗೆ ಕಾಣಲ್ವಲ್ಲ, ನಡೆದರೂ ದಾರಿ ಗುರುತು ಬಿಟ್ಟಿಲ್ಲ, ಅವ್ರಿಗೇನೂ ನಮಗೆ ಬಿಟ್ಟು ಹೋಗಿಲ್ಲ, ಎಲ್ಲ ನಾವೇ ಕಂಡುಹಿಡಿಬೇಕು. ಅಥವಾ ಬಿರುಗಾಳಿ ಗಬ್ಬಿಸಿದಾಗ ಮರಳುಗಾಡಿನಲ್ಲಿ ಎಲ್ಲ ಗಾಳಿಗೆ ಎಲ್ಲವೂ ಉಲ್ಟಪಲ್ಟ ಆಗೋಗ್ಬಿಡ್ತವೆ, ಎಲ್ಲ ಅಳಿಸೋಗ್ಬಿಟ್ಟು ಹೊಸಸ್ತಾಗ ಮೂಡ್ಬಿಡ್ತವೆ. ವಾಸ್ತವವಾಗಿ ಭೂಗೋಳದ ಇದು ಅಷ್ಟೇ ಅಂತೆ. ಈಗ ನಾವು ಏನೇನೋ ಪ್ರಾಕೃತಿಕ ವಿಕೋಪಗಳು ಅಂತೀವಲ್ಲ, ಇದನ್ನು ನಾವು ಬೈಕೋತೀವಿ, ನಾವು ಮರ ಕಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ. ನಾವು ಹಾಗೇನು ಮಾಡದೇ ಇದ್ದಿದ್ರೂ ಭೂಮಿ ಆವಾಗವಾಗ ತನ್ನ ಹೊರಮೈಯನ್ನು ಬದಲಾಯಿಸ್ಕೊಳ್ಳುತ್ತಂತೆ ಈ ಥರ. ಹಾಗೆ ಅದರಿಂದ ಆ ಥರ ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುವ ಮರಳು ದಿಣ್ಣೆ ಬಾವಿಗಳ ಈ ಮರುಭೂಮಿಯಲ್ಲಿ ಹೆಜ್ಜೆ ಮೂಡುವುದಿಲ್ಲ, ಯಾರೂ ಬಿಟ್ಟು ಹೋಗುವುದಿಲ್ಲ ಚರಿತ್ರೆ, ಯಾರೂ ನಮಗೆ ಈ ಥರ ಬನ್ನಿ ಇಲ್ಲಿದೆ ಜಾಗ ಅಂತ ತೋರಿಸಲ್ಲ. ಆದರೂ ಸುತ್ತಿದೆವು ಈ ಹರಹಿನಲ್ಲಿ ದೃಷ್ಟಿ ಮಾಯುವ ತನಕ, ನಮ್ಮ ಕಣ್ಣು ಸೋತು ಹೋಗೋವರಿಗೆ. ಕೊನೆ ಮುಟ್ಟಿತೆ ಅಥವಾ ಹೊರಟಲ್ಲಿಗೆ ಬಂದು ತಲುಪಿತೆ, ದಾರಿ ತಪ್ಪಿತೆ, ಏನೇನೋ ಯೋಚನೆಗಳು ಎಂಬ ಭ್ರಮೆಯಲ್ಲಿ ಸುತ್ತಿದೆವು. ಅಂತೂ ನಡೆದೆವು ದಾರಿ, ದಾರಿ ಸಾಗದಿದ್ದರೂ ಕೂಡ, ದಾರಿ ಇಲ್ಲದಿದ್ದರೂ ಕೂಡ. ಇಷ್ಟೇ ತಾನೇ ಮನುಷ್ಯನಿಗೂ ನಮ್ಮ ಎಲ್ಲ ಹಂತದಲ್ಲೂ. ಸುಮ್ಮನೆ ಸಣ್ಣ ಉದಾಹರಣೆ ಕೊಡೋದಾದರೆ, SSLC ಆದಮೇಲೇನು, ಅದೇನಾದ ಆಗ್ತಿದ್ದಪ್ಪ ನನತೆ, PUC ಆದಮೇಲೆ ಏನು, PUC ಇಲ್ಲ ಇನ್ನು ಮುಂದೆ ಅಂತ, ಡಿಗ್ರಿ ಆದಮೇಲೆ ಏನು, ಮಾಸ್ಟರ್ ಡಿಗ್ರಿ ಆದಮೇಲೇನು, ಕೆಲಸ ಸಿಗದಿದ್ರೆ ಏನು ಮಾಡೋದು, ಸಿಕ್ಕೇ ಕೆಲಸ ಸರಿ ಹೋಗಿದ್ರೆ ಏನು ಮಾಡೋದು, ಮದುವೆ ಹೇಗೆ, ಮದುವೆ ಆದಮೇಲೆ ಸರಿ ಹೋಗದಿದ್ರೆ ಹೇಗೆ, ಅಯ್ಯೋ ಕೊನೆನೇ ಇಲ್ಲ ಇದಕ್ಕೆ. ಆದರೂ ಕೂಡ ಯಾವುದೋ ಒಂದು ದಾರಿ ಇಂಗ್ಲೀಷ್ನ ಒಂದಿದೆ, ಸೇತುವೆ ಬಂದಾಗಲೇ ದಾಟಬೇಕು, ವಿ ಹ್ಯಾವ್ ಟು ಕ್ರಾಸ್ ದ ಬ್ರಿಡ್ಜ್ ಓನ್ಲಿ ವೆನ್ ಇಟ್ ಕಮ್ಸ್ ಅಂತ. ನಮ್ಮ ಕಾಲೇಜಲ್ಲೂ ಸುಮಾರು ಒಂದು 20 ವರ್ಷ ಕೋರ್ಟ್ ಕೇಸ್ ನಡೀತು, ಅದು ನಡೀತು, ಏನೇನೋ ಆಯಿತು, ಏನೂ ಆಗಲೇ ಇಲ್ಲ. ಆವಾಗ ಸುಮ್ಮನೆ ಕೆಲಸದಕ್ಕೆ ಅದೇ ಕೆಲಸ, ಆವಾಗ ಏನು ಮಾಡ, ಆವಾಗ ಒಬ್ರನ್ನೊಬ್ರು ಸಮಾಧಾನ ಮಾಡ್ಕೊಳ್ಳೋದು. ಹೀಗೆ ನಾವೇನು ಮಾಡ್ಬೋದು, ಸಮಸ್ಯೆ ಎದುರಾದಾಗ ಪರಿಹಾರ ಅಂತ ಹೇಗೆ. ಅಂತೂ ನಾವು ಡಿಗ್ರಿ ಪಾಠ ಮಾಡಿಬಿಟ್ವಿ 20 ವರ್ಷ, ಮತ್ತು ಯೂನಿವರ್ಸಿಟಿ ಗೈಡು ಆಗ್ಬಿಟ್ಟು ಏನೇನು ಸಾಧನೆ ಮಾಡ್ಬೋದು ಅದನ್ನೆಲ್ಲನೂ 20 ವರ್ಷದಲ್ಲಿ ಮಾಡಿಕೊಂಡು ಅದರ ಫಲಶ್ರುತಿಯನ್ನು ತೊಗೊಂಡ್ಬಿಟ್ವಿ. ಹಾಗೆ ಲೈಫ್ ಬದುಕು ಅಷ್ಟೇ. ಅದಕ್ಕೆ ನಾನೇನು ಮಾಡ್ತಾ ಇದ್ದೆ ಅಂದರೆ, ಇವತ್ತು ಕ್ಲಾಸ್ಗೆ ಹೋಗೋದು, ಪಾಠ ಮಾಡೋದು, ಎಂಜಾಯ್ ಮಾಡೋದು, ಪಾಠ ಮಾಡೋದು, ಎಂಜಾಯ್ ಮಾಡೋದು ನನ್ನ ಪಾಲಿಗೆ. ಅದಕ್ಕೆ ನಾನು ಕಂಡು ತುಂಬ ಜನಕ್ಕೆ ಹೊಟ್ಟೆ ಕಿಚ್ಚು ಇತ್ತು, ಏಕೆಂದರೆ ನಾವು ಆಫೀಸಿಂದ ಆಫೀಸಿಗೆ ಅಲಿಯೋಕೆ ನಾವು ಪಾಠ ಮಾಡ್ಕೊಂಡು ಕೂತಿರಕ್ಕೆ ಇವರು ಅಂತ ಅನ್ನೋ ಥರ ಇತ್ತು. ಇರಲಿ, ಅದನ್ನು ಯಾಕೆ ಹೇಳಿದೆ ಅಂತಂದರೆ, ಬಹುಶಃ ಆಶಾವಾದವನ್ನು ಹುಟ್ಟಿಸೋದಕ್ಕೆ ನಾನು ಹಾಗೆಲ್ಲ ಮಾತಾಡ್ತೀನಿ. ಪದ್ಯ ಮುಗಿಸ್ಬೇಕಲ್ಲ. ಧ್ವನಿ ಪ್ರತಿಧ್ವನಿ ಮೂಡದ, ನೆರಳು ಬೀಳದ,
ಕೇಳದ ಕಾಣದ ಹರ ಹೀಗೆ ಅದೇನೇ ಕಂಟಿನ್ಯೂ ಆಗ್ತಾ ಇದೆ ಮುಂದಿನ ಪ್ಯಾರಾದಲ್ಲಿ. ಮಧ್ಯವೇ ಅಂಚೇ ಇಲ್ಲದ ಇಲ್ಲಿ, ಇದೇನು ಮಧ್ಯದಲ್ಲಿ ನಿಂತಿದ್ವ ಅಲ್ಲಿ ಅಂಚೆ ಇಲ್ವಲ್ಲ, ಕೊನೆಗೊಮ್ಮೆ ತಿರುಗಿದಾಗ ಸಂಶಯದಿಂದ ಬೆನ್ನಿಗೆ ಸುತ್ತ ಸುಟ್ಟಿದಾಗಲೂ ಯಾರೋ ಬಂದಿದ್ದಾರೆ ಹಿಂದೆಯಿಂದ ತಿರ್ಕ ತಿರ್ಗ ಗುಂಡ ತಿರ್ಕೊಂಡ್ರು ಯಾರೂ ಇಲ್ಲ, ಒಂಟಿಯಾಗಿ ಬಿಟ್ಟು ತಪ್ಪಿಸಿಕೊಂಡಂತೆ ಆ ಹಿಂದೆ 5 ಜನ ಅನುಸರಿಸಿದಂತೆ ತೋರಿತ್ತು. ಬಂತು ಮಹತ್ತೆ ಮಹಾಭಾರತದ ಕತೆ. ನರ್ಮರಾಯ ಹೋಗ್ತಾ ಇದ್ದಾನೆ, ಅವನಿಗೆ 4 ಜನ ತಮ್ಮಂದರು, ದ್ರೌಪದಿ ಒಬ್ಬಳಿದಲ್ಲ, ಹಿಂದೆ 5 ಜನ ಬಂದಾಗಾಯ್ತಲ್ವೇ, ದಾರಿಯುದ್ದಕ್ಕೂ ಹುಂಗುಟ್ಟಿದಂತೆ ಜತೆಗಿದ್ದಂತೆ ಅನಿಸಿದ್ದು ಹುಸಿಯಾಯಿತು. ಕೊನೆಯಲ್ಲಿ ಯಾರೂ ಇಲ್ವಲ್ಲ, ಎಲ್ಲ ಹೊರಟೋದ್ರಲ್ಲ, ಈಗ ಒಬ್ಬನೇ ಉಳಿದು ಅಥವಾ ಒಬ್ಬನನ್ನೇ ತ್ಯಜಿಸಿ ಅನಾಥವಾಗಿ ಒಬ್ಬನೇ ಉಳಿದರೆ ಎಂದರೆ ಈ ಹಿಂದೆ ಕಂಡದ್ದು ಕೇಳಿದ್ದು ಭ್ರಮೆಯಾದರೆ ಭವಿಷ್ಯವು ಈ ಉಳಿವಿಗೂ ಅಳಿವಿಗೂ ಅನಿಸಿಕೆಗೂ ಭ್ರಮೆಯಲ್ಲದೆ ಬೇರೆ ಅಸ್ತಿತ್ವ ಇರದಿದ್ದರೆ ಈ ಬದುಕು ಶತಛಿದ್ರ ಚೂರ್ಚೂರಾಗೋಗುತ್ತಷ್ಟೇ ಬದುಕು, ಈ ಥರ ಶೂನ್ಯ ಆಗೋಗ್ಬಿಟ್ರೆ ಹಿಂದೆ ಏನೂ ಇಲ್ಲ ಮುಂದೆ ಏನೂ ಇಲ್ಲ ಅಂತ ಆಗ್ಬಿಟ್ರೆ ವಾಸ್ತವವಾಗಿ ಹಿಂದೆ ಇದೆ, ಏನಿದೆ ಭೂತಕಾಲದ ನೆನಪುಗಳಿವೆ ಅಂತ ಮಾಡ್ಕೋಬೇಕು. ಕುಂಭದ ಕಥೆಯಾದರೆ ಈ ಅನ್ವೇಷಣೆ ಎಲ್ಲಿಂದ ಎಲ್ಲಿಗೆ ಬರ್ತಾರಪ್ಪ ಇವರು, ಈ ಥರ ಮಾಡಿಬಿಟ್ರೆ ಕಷ್ಟ. ಇವನು ದ್ರೋಣ ಹುಟ್ಟಿದ್ದು ಕುಂಭದಲ್ಲಂತೆ, ಅದೊಂದು ಒಂದು ಹೊಲಸು ಕತೆ. ಎಲ್ಲಿ ಹೊಲಸು ಕತೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಕೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ. ಬರೆಯುವಾಗ ಮಹಾಭಾರತದಲ್ಲಿ ಏನೋ ಶ್ಲೋಕನೆ ಅಂಥದ್ದು ಒಂದು ಬರೆದ್ಬಿಟ್ರು, ಭಾರದ್ವಾಜ ಅನ್ನೋರ ಮಗ ಅವನು, ಅದಕ್ಕೆ ಕುಂಭೋದ್ಭವ ರನ್ನ ಎಷ್ಟು ಬಳಸ್ತಾನೆ ಕುಂಭೋದ್ಭವ ಅಂತ. ಸಿಸಿಫಸ್ ಅಂತ ಗ್ರೀಕಿಗೆ ಹೋದರು, ಎಲ್ಲಿಂದ ಎಲ್ಲಿ ಜಿಗಿತಾರೆ ಇವರು. ಅವನೊಬ್ಬ ಕುರುಡ ರಾಜ, ಅವನ ಕತೆ ಈಗ ನಾನು ಹೇಳೋಕ್ಕೆ ಹೋದ್ರೆ ಸಮಯ ಆಗುತ್ತೆ. ಕತೆ ನನಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ, ಇಷ್ಟು ಮಾತ್ರ ನೆನಪಿದೆ ಕಥೆಯಾದರೆ ಅಂದರೆ ಕುರುಡ ಅಂತಂದರೆ ಇಲ್ಲಿ ಕಣ್ಕಾಣಲ್ಲ ಅಂತ. ಇದರ ತೊಡಗುವಿಕೆಯ ಸಮರ್ಥನೆ ಏನು, ಇದೆಲ್ಲದರ ಅರ್ಥವೇನು? ಯಕ್ಷ ನೀನೇ ಹೇಳು, ಎಲ್ಲಿಂದ ಬಂದರೂ ಮಹಾಭಾರತ ಬಂದ್ಬಿಟ್ಟು ಯಕ್ಷ ಪ್ರಶ್ನೆ. ನಿನ್ನೆ ಯಾವುದೋ ಒಂದು ಪದ್ಯ ಮಾಡ್ತಾ ಇರುವ ಹೇಳಿದ್ನಲ್ಲ, ಅದು ಆ ಯಕ್ಷ ನಾನು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳಿ ಇಂದ ಯಾರಿಗೆ, ಧರ್ಮರಾಯನ ತಮ್ಮಂದ್ರಿಗೆ. ಅವ್ರು ಉತ್ತರ ಹೇಳಿಲ್ಲ, ಕೊನೆಗೆ ಧರ್ಮರಾಯನೇ ಉತ್ತರ ಹೇಳಿದ ಅಲ್ವೇ ನೆನ್ನೆ ಹೇಳಿದ ನಮ್ಮ ತಂದೆ ತಾಯಿಯಿಂದ. ಈಗ ಇವನು ಕೇಳ್ತಾನೆ ಧರ್ಮರಾಯ, ಏ ನಾನು ಪ್ರಶ್ನೆ ಕೇಳ್ತೀನಿ ನೀನು ಉತ್ತರ ಹೇಳಿಗ ಅನ್ನೋ ಥರ ಇದೆ ಅಂತ. ಭಾಗ 3. ಪದರಗಳಲ್ಲಿ ಸರಿದಾಡಿ ಸುಷುಪ್ತಿಯಲ್ಲಿ ತಡಕಾಡಿ ವ್ಯರ್ಥ. ನೋಡಿ ಇಲ್ಲಿ ಪದರಗಳು ಯಾವುದಕ್ಕೂ ಕೂಡ ಒಂದು ಮೇಲ್ಮೈ ಕಾಣಿಸ್ತಿರ್ತಲ್ಲ ಅದಷ್ಟೇ ನಿಜ ಅಲ್ಲ, ಒಳಗಡೆ ಅನೇಕ ಪದರಗಳಿರ್ತವೆ. ಸುಷುಪ್ತಿ ಅಂತ ಸುಷುಮ್ನ ನಾಡಿ ಅಂತ ಬರುತ್ತೆ ಇದು ಧಾರ್ಮಿಕ. ಸುಷುಪ್ತಿ ಅಂದರೆ ಸುಪ್ತ ಮನಸ್ಸು, ಅಲ್ಲಿ ತಡಕಾಡಿ ವ್ಯರ್ಥ. ಯಾಕೆಂದು ಕೇಳಿ, ಕೇಳದೇ ಬೇಸತ್ತು ತಿಳಿದು, ತಿಳಿಯದೇ ನೋಡಿ, ನೋಡದೇ ಅನುಭವಿಸಿ, ಅನುಭವಿಸದೆ ಘಾತ ಸ್ವಂತಕ್ಕೆ ಬೀಳದೆ, ಘಾತ ಅಂದರೆ ಪೆಟ್ಟು, ಸ್ವಂತಕ್ಕೆ ಪೆಟ್ಟು ಬೀಳಬೇಕು. ವಸ್ತು ಸ್ಥಳ ವೇಗ ಎಲ್ಲ ವಿಜ್ಞಾನಕ್ಕೆ ಹೋಗ್ಬಿಟ್ರು. ವಸ್ತು ಸ್ಥಳ ಸ್ಪೇಸ್ ಆ್ಯಂಡ್ ಟೈಮ್ ಎಲ್ಲ ಹೇಳಿದ್ನಲ್ಲ ನಿನ್ನೆ ನಾನು. ವೇಗ ನಿರಂತರ ಸಂಘರ್ಷ ಸೈಕೆಡೆಲಿಕ್ ಸಹಸ್ರಾರದಲ್ಲಿ, ನಾನು ಸಹಸ್ರಾರ ಚಕ್ರ ಸುಶುಕ್ತಿ ಆಧ್ಯಾತ್ಮಕ್ಕೆ ಹೋದರು. ಸೈಕೆಡೆಲಿಕ್ ಅನ್ನೋದು ಯಾವುದೋ ಪಾರಿಭಾಷಿಕ ಪದ ಇರಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಸಹಸ್ರಾರ ಚಕ್ರ ಮೂಲಾಧಾರ ಚಕ್ರ ಅಂತ ಷಡ್ಚಕ್ರಗಳ ಬಗ್ಗೆ ನಾನು ಅನೇಕ ಸಲ ಹೇಳಿದ್ದೀನಲ್ಲ. ಅಲ್ಲಿ ಹೊಸ ಶಬ್ದಗಳ ಚಂಡೆ ಮದ್ದಳೆ ಮೇಳ ಮತ್ತು ಅಲ್ಲಿಗೆ ಹೋದರು. ಮೇಳ ಅಂದರೆ ಹಾಡೋರ ಗುಂಪು, ವಿವರಣ ಅಂದರೆ ಬಣ್ಣ ಅಂತ, ಯಕ್ಷಗಾನ ಕರಾಳ ವೇಷ, ರಾಳ ಅಂದರೆ ತುಪ್ಪ ಅಂತ, ಬೆಂಕಿ ವೃತ್ತ ನೃತ್ಯದಲ್ಲಿ ಸುತ್ತುವುದು, ಇದು ಕೊರಕಲು ದಂಡೆಯವರೆಗೆ, ಎಲ್ಲಿ ದಂಡೆ ಸಿಗುತ್ತೋ ದಡ ಸಿಗುತ್ತೋ ಅಲ್ಲಿಗೆ ಅಲ್ಲಿಯವರೆಗೆ. ಪ್ರಶ್ನಾರ್ಥಕ ಜೋತು ಹಳೆಯ ವಠಾರದ ವಠಾರ ಅಂತ ಇವರದ್ದೇ ಒಂದು ಕವನ ಸಂಕಲನದ ಹೆಸರು. ವಿಷವೃತ್ತ ಬಂದಿ ಮತ್ತು ಛಂದಸ್ಸಿಗೆ ಬಂದರು. ವಿಷವೃತ್ತ ವಿಷಮವೃತ್ತ ಅಂಥೇಳಿ ಅದು ಸಂಧಿ ಸಮಾಸ ಎಲ್ಲ ವ್ಯತ್ಯಾಸ ಮಾಡಿ ಬರೆಯೋದು. ಉತ್ತರಾಯಣಕ್ಕೆ ಕಾಯುತ್ತ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಜನವರಿ ಸಂಕ್ರಾಂತಿ ಹಬ್ಬದಿಂದ ಶುರುವಾಗುವಂಥದ್ದು. ಭೀಷ್ಮ ಕಾಯ್ತಿದ್ರಲ್ಲ ಉತ್ತರಾಯಣ ಪುಣ್ಯಕಾಲಕ್ಕೆ ಕಾಯುತ್ತ. ಕೊಳೆವ ಮುಂಡು ಕಾಸಶ್ವಾಸಿ, ಇದಂತೂ ವಿಚಿತ್ರವಾದ ಪದ. ಶ್ವಾಸಿ ಅಂದರೆ ಅರ್ಥ ಆಗುತ್ತೆ, ಶ್ವಾಸ ಅಂದರೆ ಉಸಿರು. ಕಾಸಶ್ವಾಸಿ ಅಂದರೆ ಏನು ಅಲ್ಲ, ಹೊಸ ಪದಗಳನ್ನು ಸೃಷ್ಟಿ ಮಾಡಬೇಕು ಮಹಾಕವಿಗಳು ಅಂತಾರೆ. ಕುವೆಂಪು ಎಂತೆಂಥ ಪದಗಳನ್ನು ಸೃಷ್ಟಿ ಮಾಡಿದ್ದಾರೆ, ಇದೇನು ಪದ ಇದು ಅಂತ ಗೊತ್ತಾಗಲ್ಲ. ಅಜಗರ ಅಂದರೆ ಇದು ಹಾವು, ದೊಡ್ಡ ಹಾವು. ಯುಗಕ್ಕಿಂತ ಈಚಿನ ಇಂದಿನ ಜರೂರು ಮಹಾಪ್ರಸ್ಥಾನ, ಈಗ ನಾವು ಹೊರಡಬೇಕು ಪ್ರಸ್ಥಾನ ಹೊರಡಬೇಕು. ಇನ್ನೂ ನಿರಂತರ ಯಾನ ಎಂದೆ ಪ್ರವರ್ಧಮಾನ, ಮುಂದೆ ಹೋಗ್ತಾ ಇರೋದು ಪ್ರವರ್ಧಮಾನ ಬೆಳೆಯೋದು. ಈತ ಉದ್ದಂಡ ಗೆದ್ದ ಎದ್ದು ಬೆನ್ನ ಹಿಂದೆ ಕತ್ತಲಿನಲ್ಲಿ ಕುರುಕ್ಷೇತ್ರಗಳ ಶವಗಳ ಗುಪ್ಪೆ
ಮೇಧಸ್ಸು ಕರಗುವುದ ಕಂಡು. ಕುರುಕ್ಷೇತ್ರದಲ್ಲಿ ಶವಗಳಿಗೆ ಸಂಸ್ಕಾರ ಮಾಡಿದ್ರು ಅಂತ ಕತೆ ಇದೆ. ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ ಭೈರಪ್ಪ ಹೇಳಲ್ಲ, ಅದನ್ನು ಸಂಸ್ಕಾರ ಮಾಡೋಕ್ಕೆ ಸಾಧ್ಯವೇ? ಎಷ್ಟೊಂದು ಶವಗಳು ಕೊಳ್ತಾ ಹೋದ್ವಿ. ಮೇಧಸ್ಸು ಅಂದರೆ ಇದು ಕೊಬ್ಬು, ಶವ ಕೊಳ್ತಾ ಹೋಗುವಾಗ ಕೊಬ್ಬಿದೆಯಲ್ಲ ದೇಹದಲ್ಲಿ, ಇದೆಯಲ್ಲ ಜಿಡ್ಡಿನಂಶ, ಅದು ಕರಗುತ್ತೆ. ಬಹುಶಃ ಬೆಂಕಿ ಹಚ್ಚಿದಾಗಲೂ ಕರಗುತ್ತೆ. ಅದಕ್ಕೆ ಆ ಪಾಟಿ ಸೌದೆ ಒಡ್ಡೋದು. ರಾಜೀವ್ ಗಾಂಧಿಯವರು ಸತ್ತಾಗ ಎಲ್ಲ ಅವ್ರ ದೇಹನೇ ಶತಚೀರ್ಣ ಆಗಿತ್ತು. ಅದನ್ನೇನೋ ಸುತ್ತ ಪಾದ ಒಂದು ಕಾಣಿಸ್ತಿತ್ತಷ್ಟೇ, ಬಾಂಬ್ ಬ್ಲಾಸ್ಟಲ್ಲಿ ಸತ್ತಿದ್ದು. ಅದನ್ನೇನೋ ತಂದ್ಕೊಂಡು, ಅಂತೂ ಹೆಣ ಅಂತ ಅಂದ್ಕೊಂಡು ಅದನ್ನು ಬೆಂಕಿ ಹಚ್ಚಿ ಶವ ಸಂಸ್ಕಾರ ಮಾಡುವಾಗ ಜೋರು ಮಳೆ ಬಂದ್ಬಿಡ್ತು. ಇಂಥದ್ದು ಭಯಂಕರ ಅಂದರೆ, ಆಗ ಅವರ ಸೌದೆ ಎಲ್ಲ ನೆಂದು ದೇಹದ ಈ ಮೇಧಸ್ಸು ಅಂತ ಏನು ಹೇಳ್ತಾ ಇದ್ದಾರಲ್ಲ, ದೇಹದ ಭಾಗಗಳು ಕರಗಿ ಸುತ್ತ ಹರಿಯೋದಕ್ಕೆ ಶುರುವಾಗ್ಬಿಡ್ತು. ಅಬ್ಬಾ, ಎಷ್ಟು ತುಂಬ ದುಃಖ ಆಗುತ್ತೆ ಸನ್ನಿವೇಶ ಕಣ್ಣಿಂದ ನೋಡೋರ್ಗಂತೂ. ನಾವು ಕೇಳ್ಪಟ್ವಿ, ಇದನ್ನೆಲ್ಲ ಕ್ಯಾಮ್ರಾದಲ್ಲಿ ಮಾಡಲಿಲ್ಲ. ಇವರಿದಾರಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಪೊಲೀಸು, ಅವರು ಸುತ್ತ ಮಲಗಿಬಿಟ್ರಂತೆ, ಸುತ್ತ ಗುಂಡಿಗೆ ಆ ದೇಹವನ್ನೇ ಅಡ್ಡ ಕೊಟ್ಕೊಂಡು ಮಲಗಿಬಿಟ್ರಂತೆ. ಅದೇನೋ ಸುರಿತಿತ್ತಲ್ಲ ಅದಕ್ಕೆ ಅಂತ ಕೇಳ್ಪಟ್ಟೆ. ಏನೇ ಇರ್ಬೋದು ಅವ್ರ ಫ್ಯಾಮಿಲಿ ಕತೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಪ್ರಧಾನಮಂತ್ರಿ, ಮತ್ತು ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ ನೋಡೋಕೆ ಎಷ್ಟು ಚೆನ್ನಾಗಿದ್ದರು ಚಿಕ್ಕ ವಯಸ್ಸು. ನಮ್ಮ ದೇಶದಲ್ಲಿರಲಿ ಬೇರೆ ದೇಶಗಳಲ್ಲೂ ಅವ್ರಿಗೆ ಭಾಳ ಗೌರವ ಇತ್ತು. ಅವ್ರು ತಪ್ಪು ಡಿಸಿಷನ್ ತೊಗೊಂಡಿರ್ಬೋದು ಎಲ್ ಟಿ ಟಿಗೆ ಸಂಬಂಧಪಟ್ಟಾಗೆ, ಅಲ್ಲ ಹೇಳಿದೆ, ಬದುಕು ಎಷ್ಟು ಅಸಹನೀಯ ಅನ್ಸುತ್ತೆ. ಮಾತಾಡೋರು ಮಾತಾಡ್ತಾರೆ, ಅವ್ರ ತಾಯಿ ಎಷ್ಟು ಜನ ಕೊಲ್ಸಿದ್ರು, ತಾತ ಎಷ್ಟು ಜನ ಕೊಲ್ಸಿದ್ರು, ಹಾಗೆ ಹೀಗೆ ಅಂತೆಲ್ಲ. ಅದೆಲ್ಲ ಬಿಟ್ಟು ನಮಗೆ ಮಾನವೀಯತೆ ಇರಬೇಕು ಅಂತ ನನಗನ್ಸುತ್ತೆ. ಅದು ಮೇಧಸ್ಸು ಕರಗುವುದ ಕಂಡ ಕರಗಿ ಚಟ್ಟ ದಿಂಗಾಳು, ಚಟ್ಟ ಚಟ್ಟ ಹೆಣ ಚಟ್ಟದಲ್ಲಿ ಎತ್ಕೊಂಡು ಹೋಗ್ತಾರಲ್ಲ ಇಂಗಾಳು, ನಾನು ಅದನ್ನೇ ಹೇಳ್ತಾ ಇರೋದು ಇವರು. ಬಟ್ ಇದನ್ನು ಬರೆದಾಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ. ಇಂಗಾಳು ಅಂದರೆ ಇಂಗಾಲಾಮ್ಲ, ಅಸ್ಥಿ ಅಸ್ಥಿ ಪಂಜರ, ಹೋಳು ಸ್ವಯಂ ಪ್ರಭೆ ನಿಷ್ಪ್ರಭೆಯಾಗುವುದ ಕಂಡು ತಾನೇ ತಾನೇ ಹತ್ಕೊಂಡು ಇರಬೇಕಾಗಿದ್ದ ಬೆಂಕಿ ಕೂಡ ಆರೋಗುವುದು, ನಿಷ್ಪ್ರಭೆಯಾಗಿ ಗುಡಿಗೋಪುರಗಳ ಬಂಗಾರ ಶಿಖರ ಬೀಳುವುದ ಕಂಡು. ಕಂಡೆ ಕಂಡೆ ಅಂತಿದೆ ಅಲ್ವೊಂದು ಕಡೆ, ಕಂಡ ಅಂತಿದೆ ಒಂದು ಕಡೆ, ಕಂಡೆ ಅಂತಿದೆ. ಬಿದ್ದು ಅಪರಿಚಿತತ್ವ ಪೂರ್ಣಗೊಂಡು ಬರೇ ಸ್ಮೃತಿಯಲ್ಲಿ ಸಹ ಸಂಪರ್ಕ ಖಂಡ ತುಂಡು ಎಲ್ಲ ಹಳೆದೆಲ್ಲ ಮರ್ತು ಹೋಗುತ್ತೆ. ಇನ್ನೆಂದಿಗೂ ಎಂದೆ ಮುಂದಕ್ಕೆ ಈ ಕಾಡು ಮೇಡುಗಳ ಕತ್ತಲೆ ಬೆಳಕುಗಳ ತಮಸ್ರ ಕತ್ತಲೆ ಸ್ವರ್ಗಗಳ ಈ ವೈತರಣಿಗಳ, ಅದೇನೋ ಸ್ವರ್ಗ ನರ್ಕಕ್ಕೆ ಹೋದರೆ ಅದೇನೋ ವೈತರಣಿ ದಾಟಬೇಕಂತೆ ಸರೋವರ ಅದು, ವಿಸ್ತಾರಗಳ ಆಳಗಳ ಹುಡುಕುತ್ತ ಹುಡುಕುವಿಕೆಯಲ್ಲಿ ತನ್ನ ತೊಡಗಿಸಿಕೊಂಡು ಹುಡುಕುತ್ತಿರುವಂತೆ ಸರಿಯುತ್ತಿರುವ ದಿಗಂತಗಳ ಎದುರಿನಲ್ಲಿ ಏಕಾಕಿ ಅಸಂಖ್ಯ ಮನಸ್ಸಾಕ್ಷಿ ಅಂತ ನಿಲ್ಲಿಸ್ತಾರೆ. ಏನು ಎಲ್ಲೂ ನಿಲ್ಲಿಸೋಕ್ಕಾಗಲಿಲ್ಲ, ನಿಲ್ಲಿಸಿದ್ದಾರೆ ಇವ್ರು ಹೀಗೆ ಬರೆದಿದ್ದಿದ್ರೆ ನಮ್ಮ ಗತಿ ಏನು ಓದೋರ್ ಗತಿ ಅಂತ ನನಗನ್ಸುತ್ತೆ. ಅಯ್ಯಬ್ಬಾ, ಇದು ಮುಗಿತಂತು, ಒಟ್ಟು ಅರ್ಥವನ್ನು ಪರಿಭಾವಿಸಿದ್ರೆ ಸಾಕು. ಇಲ್ಲಿ ತೊಗೊಬೋದು ಮಹಾಭಾರತದ ಯಾವ ಪರ್ವವಾದ ಸ್ವರ್ಗಾರೋಹಣ ಪರ್ವವನ್ನು ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ಪರ್ವಗಳಿಗೂ ಅತ್ತಿತ್ತ ಕೈ ಚಾಚುತ್ತಾ, ಸ್ವಲ್ಪ ಹಿಂದಿ ಮಹಾಭಾರತದ ಕಥೆ ಹಿಂದಕ್ಕೂ ಕೈ ಚಾಚುತ್ತಾ, ಧರ್ಮರಾಯನ ಸ್ಥಾನದಲ್ಲಿ ಒಬ್ಬ ಮನುಷ್ಯನನ್ನು ಅಥವಾ ನಮ್ಮನ್ನು ನಿಲ್ಲಿಸಿಕೊಂಡು ಬರೆದಿರುವ ವ್ಯಾಖ್ಯಾನ, ನವ್ಯದ ವ್ಯಾಖ್ಯಾನ. ಮಹಾಭಾರತದ ಕಥೆ ಇಲ್ಲಿ ಹಾಸು ಹೊಕ್ಕಾಗಿ ಬಂದಿದೆ. ಹಾಗೆ ಗ್ರೀಕ್ ಪ್ರತಿಮೆಗಳು ಬಂದಿವೆ, ಇಲ್ಲಿ ಗ್ರೀಕ್ ಎರಡು ಮೂರು ಬಂತು. ಕೊನೆಗೆ ಆಧ್ಯಾತ್ಮದ ಪ್ರತಿಮೆಗಳು, ಸಹಸ್ರಾರು ಷಟ್ಚಕ್ರಗಳ ವಿನ್ಯಾಸ ಎಲ್ಲವನ್ನೂ ದುಡಿಸಿಕೊಂಡು ಬದುಕಿನ ನಿರರ್ಥಕತೆಯನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುವ ಒಂದು ಪ್ರತಿಮೆ ಇಷ್ಟನ್ನು ನಾವು ಇದಕ್ಕೆ ಅರ್ಥ ಕೊಟ್ಟರೆ ಸಾಕು. ನಮಸ್ಕಾರ.